ಹೇ ಸ್ವೀಕ್ಷಕರೇ ನಮಸ್ಕಾರ ಮತದಾನ ಮುಗಿದಿದೆ ಮತದಾನ ಮುಗಿದ ಮೇಲೆ ಎಲ್ಲರೂ ಕೂಡ ನಿನ್ನೆ ಸಂಜೆನೆ ಕಾಯ್ತಾಯಿದ್ರಿ ಎಕ್ಸಿಟ್ ಪೋಲ್ ಭಾಳಷ್ಟು ಬರಾಟೆ ಎಕ್ಸಿಟ್ ಪೋಲ್ನ ಒಂದಷ್ಟು ಬಂದಿರೋ ಲೆಕ್ಕಾಚಾರ ನೋಡಿ ಒಂದಷ್ಟು ಜನ ಕನ್ಫ್ಯೂಷನ್ಸು ಕರ್ನಾಟಕ ಟಿ ವಿಲಿ ಏನು ಹೇಳ್ತಾರೆ ಅನ್ನೋ ಒಂದು ಪ್ರಶ್ನೆಗಳು ಒಂದು ಸಾವಿರಾರು ಮೆಸೇಜ್ಗಳನ್ನ ಹಾಕಿದ್ರಿ ಕಾಮೆಂಟ್ಗಳು ಹಾಕ್ತಿದ್ರಿ ಕರ್ನಾಟಕ ಟಿ ವಿಯವ್ರು ಎಕ್ಸಿಟ್ ಪೋಲ್ ಕೊಡಲ್ವ ಅಂತ ಎಕ್ಸಿಟ್ ಪೋಲ್ ಹೆಂಗೆ ಅಂತಂದರೆ ಇನ್ನೂ ಚುನಾವಣಾ ಆಯೋಗದವ್ರಿಗೆಲ್ಲ ಆ ಬೂತ್ ಅವರಿಗೆ ಪರ್ಸೆಂಟ್ ಓಟ್ ಹಾಕಿದೆ ಅಂತ ಲೆಕ್ಕ ಸಿಕ್ಕಿರಲಿಲ್ಲ ಆದರೆ ನಮ್ಮ ಆಗಲೇ ಶುರು ಮಾಡ್ಕೊಂಡ್ರು ಎಕ್ಸಿಟ್ ಪೋಲ್ ಅಂತ ಮತದಾನ ಎಷ್ಟು ಶೇಕಡವಾರು ಏನಾಗುತ್ತಲ್ಲ ಆ ವೇರಿಯೇಷನಲ್ಲಿ ಕೂಡ ಫಲಿತಾಂಶ ನಿರ್ಧಾರ ಆಗುತ್ತೆ ಆದರೆ ಎಕ್ಸಿಟ್ ಪೋಲ್ಗೆ ಅವಸರ ಬಿದ್ದು ಕೊಡೋದು ಬೇಡ ಎಕ್ಸಿಟ್ ಪೋಲನ್ನ ಆದಷ್ಟು ನಿಖರವಾಗಿ ಕೊಡಲಿಕ್ಕೆ ಟ್ರೈ ಮಾಡೋಣ ಅಂತ ನಾವು ನೆನ್ನೆ ಕೊಡಲಿಲ್ಲ ಇವತ್ತು ಮಾಹಿತಿಯೆಲ್ಲ ಸಂಗ್ರಹ ಮಾಡಿಕೊಂಡು ನಾವು ಸತೀಶ್ ಅವರು ಎಲ್ಲ ಕೂತ್ಕೊಂಡು ಒಂದಷ್ಟು ಲೆಕ್ಕಾಚಾರ ಒಂದಷ್ಟು ಆಗಿದೆ ಬೇರೆ ಬೇರೆ ಕಡೆ ನಿರೀಕ್ಷಿತ ನಿರೀಕ್ಷೆಗಿಂತ ಅನಿರೀಕ್ಷಿತವಾಗಿ ಒಂದಷ್ಟು ಬೆಳವಣಿಗೆಗಳಾಗಿದೆ ಎಲ್ಲ ಅನ್ನು ಕೂಡ ಕರ್ನಾಟಕ ಟಿವಿ ಎಕ್ಸಿಟ್ ಪೋಲಲ್ಲಿ ನಿಖರವಾಗಿ ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ತಡವಾಗಿ ಕೊಡ್ತಾ ಎಲ್ರಿಗೂ ಭಾಳ ಕುತೂಹಲ ಟಿ ವಿ ಹಿಂಗೆ ಬರ್ತಿದೆ ಸುವರ್ಣದಲ್ಲಿ ಹಿಂಗೆ ಬರ್ತಿದೆ ಈ ಸಿ ವೋಟರು ಆ ವೋಟರು ಈ ವೋಟರು ಹಂಗೆ ಏನು ಕತೆ ಬಿಫೋರ್ ಎಲೆಕ್ಷನು ಪೋಲ್ ಸರ್ವೇನಲ್ಲಿ ಬಿ ಜೆ ಪಿ ಎಕ್ಸಿಟ್ ಪೋಲ್ನಲ್ಲಿ ಕಾಂಗ್ರೆಸ್ಸು ಅನ್ನೋ ಲೆಕ್ಕಾಚಾರ ಇದೆ ಒಂದು ಕ್ಲಿಯರ್ ಸ್ಪಷ್ಟತೆ ನಿಮಗೆ ಸಿಗಬೇಕು ಅಂತಂದರೆ ನಾವಿನ್ನು ಕೆಲವೇ ಹೊತ್ತಲ್ಲಿ ನಿಮ್ಗೆಲ್ಲ ಕಂಪ್ಲೀಟ್ ಕರ್ನಾಟಕದ ಚಿತ್ರಣ ಕಟ್ಕೊಡ್ತೀವಿ ನಿಮಗೇನು ಅನ್ಸುತ್ತೆ ಹೋಗಿ ಶುರು ಮಾಡಿದ್ದೆ ನಾವು ನಾವೇ ಕ್ಲಾರಿಟಿ ಕೊಟ್ಟು ಮುಗಿಸೋಣ ಹಂಗೆ ಅಲ್ಲ ಅಕ್ಟೋಬರ್ ಆಗಿದೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ವರೆಗೂ ತಿಂಗಳ ಸರ್ವೆ ಹೌದು ಈಗ ಪೋಲ್ ಸಂದರ್ಭ ತುಂಬಾ ಜನ ಸ್ನೇಹಿತರು ಕೇಳ್ತಿದ್ರು ಎಲ್ಲ ಆರು ಗಂಟೆ ಆರವರೆಲ್ಲ ಕೊಟ್ಬಿಟ್ರು ನಮ್ಮ ಇನ್ನು ಗಂಟೆ ಬೆಂಗಳೂರು ಕೆಲವೊಂದಿಷ್ಟು ಒಂದೇ ಬೂತ್ ಸಾವಿರದ ಏನಾದ್ರು ಅಂತ ಒಂದ್ ಬೂತ್ ತುಂಬಾ ಜನ ಇತ್ತು ತುಂಬಾ ಬೂತ್ ಇತ್ತು ರಾತ್ರಿ ಒಂಬತ್ತು ಗಂಟೆ ಕ್ಲೋಸ್ ಮಾಡಿದ್ವಿ ಬೂತ್ನ ಸೊ ಆಗ್ಲೇ ಎಕ್ಸಿಟ್ ಪೋಲ್ ಕೊಡ್ಬಿಟ್ರಲ್ಲ ನೀವು ಅಂತೆಲ್ಲ ಕೇಳ್ತಿದ್ರು ಅವಸರಿ ಬಿದ್ದು ಅವಸರಗ್ ಬಿದ್ದು ಕೊಡುವಂತ ಕೆಲಸ ಆಗದ್ ಬೇಡ ನಿಮ್ಮ ನೀವು ನಮ್ಮೇಲೆ ಇಟ್ಟಿರೋ ನಂಬಿಕೆ ಉಳಿಸ್ಕೋಬೇಕಲ್ಲ ಲೆಕ್ಕಾಚಾರಗಳೇನು ಅಂತ ಇನ್ನೊಂದು ವಿಷಯ ಗೊತ್ತಿರಲಿ ಮೂರ್ನಾಲ್ಕು ದಶಕಗಳಲ್ಲೇ ಈ ರೀತಿ ಚುನಾವಣೆ ಇಲ್ಲ ಗೊಂದಲ ಕ್ಷೇತ್ರಗಳು ಬಹಳಷ್ಟಿದೆ ಇನ್ನೊಂದು ಗೊತ್ತಿರಲಿ ನಾವು ಪ ಮತದಾನ ಮೇಲೆ ಅಲ್ಲಿ ಯಾವ ಅಭ್ಯರ್ಥಿ ಓಡೋದ ಯಾರು ದುಡ್ಡು ಹಂಚದ ಯಾರು ದುಡ್ಡು ಹಂಚಿಲ್ಲ ಯಾರು ಓಟ್ ಒಂದ್ ಸಾವಿರ ಕೊಟ್ಟ ಎರಡ್ ಸಾವಿರ ಕೊಟ್ಟ ಮೂರ್ ಸಾವಿರ ಕೊಟ್ಟ ನಾಲ್ಕು ಸಾವಿರ ಕೊಟ್ಟ ರಾತ್ರಿ ಕೋಳಿ ಯಾರ್ಯಾರು ಕೊಟ್ರು ಮನೆಗೆ ಚಿಕನ್ ಮಟನ್ ಮಾಡಿದ್ರು ಕೊಟ್ರು ಎಲ್ಲಾ ಅಂಕಿ ಅಂಶಗಳನ್ನ ಇಟ್ಕೊಂಡು ಒಂದ್ ರೌಂಡ್ ಕೂತಿದೀವಿ ಈಗಲೂ ನಾವೇ ಸೂಪರ್ ಸುಪ್ರೀಂ ನಾವೇ ಚುನಾವಣಾ ಆಯೋಗಕ್ಕಿಂತ ಫಾಸ್ಟ್ ಅಕ್ಯುರೇಟ್ ಅಂತ ನಾವ್ ಹೇಳಲ್ಲ ಬಟ್ ಆ ದಿಸಲಿ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಮಾಡ್ತೇವೆ ಖಂಡಿತವಾಗಿ ಮೊದಲನೇದಾಗಿ ಕರ್ನಾಟಕ ಟಿವಿಯ ಎಕ್ಸಿಟ್ ಪೋಲ್ ಬಾಳ ಕಾಯ್ತಾ ಇದೀರಿ ಕಿತ್ತೂರು ಕರ್ನಾಟಕ ಭಾಗದಿಂದ ಶುರುವಾಗುತ್ತೆ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಗದಗ ಧಾರವಾಡ ಹಾವೇರಿ ಈ ಜಿಲ್ಲೆಗಳನ್ನ ಒಳಗೊಂಡಂತ ಕಿತ್ತೂರು ಕರ್ನಾಟಕ ಭಾಗದ ಐವತ್ತು ವಿಧಾನಸಭಾ ಕ್ಷೇತ್ರಗಳು ಸತೀಶ್ ಅವರೇ ಎಸ್ ಐವತ್ತು ವಿಧಾನಸಭಾ ಕ್ಷೇತ್ರ ತುಂಬಾ ಮಹತ್ವದ ಭಾಗ ಇದು ಕಿತ್ತೂರು ಕರ್ನಾಟಕ ಸೊ ನಮ್ಮ ಕರ್ನಾಟಕ ಟಿವಿ ಎಕ್ಸಿಟ್ ಪೋಲ್ ಪ್ರಕಾರ ನಾವು ನಂಬರ್ಸ್ ನೋಡೋದಾದ್ರೆ ಬಿಜೆಪಿ ಇಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಕಳೆದ ಬಾರಿ ಬರ್ಕೊಂಡ್ರೆ ದೊಡ್ಡ ಪಕ್ಷ ಬಟ್ ಕಳೆದ ಬಾರಿ ಕಂಪೇರ್ ಮಾಡೋದು ಸ್ವಲ್ಪ ನಂಬರ್ಸ್ ಕಡಿಮೆ ಆಗಿದೆ ಬಟ್ ಕಾಂಗ್ರೆಸ್ಗಿಂದು ಜಾಸ್ತಿನೇ ನಂಬರ್ಸ್ ಅನ್ನ ಪಡ್ಕೊಂಡ್ ಬಿಜೆಪಿ ಎಸ್ ಕಿತ್ತೂರು ಕರ್ನಾಟಕದಲ್ಲಿ ಐವತ್ತು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ ಇಪ್ಪತ್ತ ಎರಡರಿಂದ ಇಪ್ಪತ್ತ್ ಆರು ಸ್ಥಾನವನ್ನ ಪಡೆಯಬಹುದು ಬಿಜೆಪಿ ಎಸ್ ಕಿತ್ತೂರು ಕರ್ನಾಟಕದ ಐವತ್ತು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಹತ್ತೊಂಬತ್ತರಿಂದ ಇಪ್ಪತ್ ಮೂರು ಸ್ಥಾನಗಳನ್ನ ಗಳಿಸಬಹುದು ಇನ್ನು ಜೆಡಿಎಸ್ ಕೂಡ ಒಂದರಿಂದ ಮೂರು ಸ್ಥಾನವನ್ನ ಗರಿಷ್ಠ ಮೂರು ಕನಿಷ್ಠ ಒಂದು ಸ್ಥಾನವನ್ನ ಪಡಿಬಹುದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಹಾಗೆ ಪಕ್ಷದವರು ಕೂಡ ಒಂದರಿಂದ ಮೂರು ಸ್ಥಾನ ಕನಿಷ್ಠ ಒಂದು ಸ್ಥಾನವನ್ನ ಗರಿಷ್ಠ ಮೂರು ಸ್ಥಾನವನ್ನ ಕಿತ್ತೂರು ಕರ್ನಾಟಕದಲ್ಲಿ ಪಡಿಬಹುದು ಎಸ್ ಈ ವಿಚಾರ ಬರೋದೇ ಆದ್ರೆ ಧಾರವಾಡ ಜಿಲ್ಲೆಯ ಕುಂದಗೋಳದಲ್ಲಿ ಇಂಡಿಪೆಂಡೆಂಟ್ ಚಿಕ್ಕನ್ ಗೌಡ್ರು ಹಾಗೆ ಗದಗದಲ್ಲಿ ಏನು ಶಿರಟ್ಟಿನಲ್ಲಿ ಕಾಂಗ್ರೆಸ್ ಟಿಕೆಟ್ ಸಿಕ್ಕಿಲ್ಲ ಲಮಾಣಿ ಅವ್ರಿಗೆ ಅವರು ಏನು ಜೆಡಿಎಸ್ ಅಂತ ವಿಚಾರಕ್ಕೆ ಆದ್ರೆ ನಮ್ಗೆ ಬೆಳಗಾವಿ ಜಿಲ್ಲೆಯ ಸೌದತ್ ಸೊ ಇಂದಷ್ಟು ಚೇಂಜಸ್ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನೇರ ಹಣ ಹಣಿ ಈ ಭಾಗದಲ್ಲಿದೆ ಇನ್ನೊಂದು ವಿಚಾರ ಅಂತಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ ಬಿಜೆಪಿ ಮೂರು ಕೂಡ ಆ ಜಿಲ್ಲೆಯಲ್ಲಿ ಪ್ರಬಲವಾಗಿ ಕಾಣ್ತಾ ಇರತಕ್ಕಂಥದ್ದು ಬೆಳಗಾವಿ ಜೆಡಿಎಸ್ ಇಲ್ಲ ಬಾಗಲ್ಕೋಟೆಯಲ್ಲಿ ಅಂದ್ರೆ ಪ್ರಬಲ ಕೆಲವಿನ ದಡ ಮುಟ್ಟುವಂತ ಲೆಕ್ಕಾಚಾರಗಳಿಲ್ಲ ಬೆಳಗಾವಿ ಬಾಗಲಕೋಟೆ ಗದಗ ಆಗ್ಬಹುದು ಧಾರವಾಡ ಆಗ್ಬೋದು ಹಾವೇರಿ ಆಗ್ಬೋದು ಜೆಡಿಎಸ್ ಇಲ್ ಕನ್ಸಿಡರ್ ಆಗಿರತಕ್ಕಂಥದ್ದು ವಿಜಯಪುರ ಜಿಲ್ಲೆಯಲ್ಲಿ ಮಾತ್ರ ಸೊ ಈ ಲೆಕ್ಕಾಚಾರ ಸವದಿ ಶೆಟ್ಟರ್ ಸಿಎಂ ಬೊಮ್ಮಾಯಿ ಅವರು ಎಲ್ಲರೂ ಘಟಾನು ಘಟಕಗಳು ಬರ್ತಕ್ಕಂಥದ್ದು ಈ ಕ್ಷೇತ್ರ ರಮೇಶ್ ಜಾರಕಿಹೊಳಿ ಹೌದು ಲಕ್ಷ್ಮೀ ಹೆಬ್ಬಾಳ್ಕರ್ ಬರ್ತಕ್ಕಂಥದ್ದು ಇಲ್ಲಿ ಬಟ್ ಬಿಜೆಪಿ ಇಪ್ಪತ್ತ ಎರಡರಿಂದ ಇಪ್ಪತ್ತಾರು ಕಾಂಗ್ರೆಸ್ ಹತ್ತೊಂಬತ್ತರಿಂದ ಇಪ್ಪತ್ ಮೂರು ಜೆಡಿಎಸ್ ಒಂದರಿಂದ ಮೂರು ಅದರ್ಸ್ ಒಂದರಿಂದ ಮೂರು ಇನ್ನೂ ಏನಾರ ಚೇಂಜಸ್ ಲೆಕ್ಕಾಚಾರ ಏನಾರ ಇದ್ಯಾ ಏನ್ ಕತೆ ಆಗಬಹುದು ಯಾಕಂದ್ರೆ ವೋಟ್ ಶೇರ್ ನಾವು ಗಮನಿಸಿದಾಗ ಇಲ್ಲಿ ವೋಟ್ ಶೇರ್ ಅಲ್ಲಿ ಕಳೆದ ಎರಡ್ ಸಾವಿರದ ಹದಿನೆಂಟು ಇಪ್ಪತ್ ಮೂರಾ ವೋಟ್ ಶೇರ್ ಇದೆಯಲ್ಲ ಆದ್ರೆ ವೋಟಿಂಗ್ ಪರ್ಸೆಂಟೇಜ್ ಇದೆಯಲ್ಲ ತುಂಬಾ ದೊಡ್ಡ ಮಟ್ಟದ ಬದಲಾವಣೆ ಆಗಿಲ್ಲ ಕರ್ನಾಟಕದಲ್ಲಿ ಸೆವೆಂಟಿ ಟೂ ಪರ್ಸೆಂಟ್ ಆಗಿತ್ತು ಈ ಬಾರಿ ಸೆವೆಂಟಿ ಟೂ ಪರ್ಸೆಂಟ್ ಸಿಕ್ಸ್ ಪರ್ಸೆಂಟ್ ಆಗಿದೆ ವೇರಿಯೇಷನ್ ಇದೆ ಬದಲಾವಣೆ ಹದಿನೆಂಟರಲ್ಲಿ ವೀಕ್ಷಕರೇ ರಮೇಶ್ ಜಾರಕಿಹೊಳಿ ಶ್ರೀಮಂತ್ ಪಾಟೀಲ್ ಹೌದು ಡಿ ಸಿ ಪಾಟೀಲ್ ಇವರೆಲ್ಲರೂ ಏನಾಗಿದ್ರು ಮಹೇಶ್ ಕುಂಟಳ್ಳಿ ಕಾಂಗ್ರೆಸ್ ಗೆದ್ದಿದ್ರು ಈ ಬಾರಿ ಕಳೆದ ಬಾರಿ ಬಿಜೆಪಿ ಗೆದ್ದಂತ ಶೆಟ್ಟರ್ ಮತ್ತೆ ಸವದಿ ಈಗ ಕಾಂಗ್ರೆಸ್ ಇಂದ ಚುನಾವಣೆ ನಿಂತಿದ್ದಾರೆ ಚಿಕ್ಕನಗೌಡರು ಬಿಜೆಪಿ ನಿಂತುವತ್ತವರು ಅವರು ಇಂಡಿಪೆಂಡೆಂಟ್ ಆಗಿ ನಿಂತಿದ್ದಾರೆ ಈ ತರದ ಬದಲಾವಣೆಗಳು ಜಿಲ್ಲೆಯಲ್ಲಿ ಆಗಿದೆ ಆಮೇಲೆ ಹಾವೇರಿ ಧಾರವಾಡ ಈ ಜಿಲ್ಲೆಯ ಕೆಲವು ಕ್ಷೇತ್ರದಲ್ಲಿ ಟಫೆಸ್ಟ್ ಕಾನ್ಫಿಡೆನ್ಸ್ ಇಳಿದವೆ ಫಿಫ್ಟಿ ಫಿಫ್ಟಿ ಏನ್ ಬೇಕಾದ್ರೂ ಆಗ್ಬಹುದು ಈ ಕ್ಷಣಕ್ಕೂ ಅಲಸ್ಯ ಅಲ್ಲ ಅಲಸ್ಯ ಅಲ್ಲ ನಿಮ್ ಬಾಗಲಕೋಟೆ ಪ್ರತಿ ಜಿಲ್ಲೆಲ್ಲೂ ಇದೆ ಫಿಫ್ಟಿ ಫಿಫ್ಟಿ ಕ್ಷೇತ್ರಗಳ ಸಂಖ್ಯೆ ಜಾಸ್ತಿ ಇದೆ ಜಾಸ್ತಿ ಇದೆ ಏನ್ ಬೇಕಾದ್ರೂ ಆಗ್ಬಹುದು ಬೇಕಾದ್ರೂ ಈ ನಂಬರ್ ಈ ಈ ನಡುವೆ ಈ ನಂಬರ್ ಏನಿದೆಯಲ್ಲ ಇಪ್ಪತ್ತೆರಡರಿಂದ ಇಪ್ಪತ್ತಾರು ಈ ನಂಬರ್ ಬಿಜೆಪಿ ಲೆಕ್ಕಾಚಾರಗಳು ಇವೆಲ್ಲ ಆಗ್ಬಹುದು ಅಂತ ಎಸ್ ನಮ್ದೇನು ಈಗ ಇಪ್ಪತ್ತೆರಡರಿಂದ ಇಪ್ಪತ್ತಾರು ಕೊಟ್ಟಿದೀವಿ ಕನಿಷ್ಠ ಇಪ್ಪತ್ತೆರಡು ಬರಬಹುದು ಬಿಜೆಪಿ ಮಿನಿಮಮ್ 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 ಈಗ ಅವ್ರದ್ದು ಲೆಕ್ಕಾಚಾರ ತರ್ಟಿ ಪ್ಲಸ್ ಇದೆ ಈ ಸಿಟಿಂಗ್ ಅದರಲ್ಲಿ ಒಂದು ಹತ್ತು ಕಳ್ಕೊಬಹುದು ಮ್ಯಾಕ್ಸಿಮಮ್ ಅದಕ್ಕಿಂತ ಜಾಸ್ತಿ ಕಳ್ಕೊಳ್ಳಲ್ಲ ಲೆಕ್ಕಾಚಾರ ಕಾಂಗ್ರೆಸ್ ಆಗುತ್ತೆ ಆದ್ರೆ ಬಿಜೆಪಿಗಿಂತ ಜಾಸ್ತಿ ಆಗಲ್ಲ ನಂಬರ್ ಬಿಜೆಪಿಗಿಂತ ಕಡಿಮೆ ಇರುತ್ತೆ ಕಾಂಗ್ರೆಸ್ ಹೌದು ಇದು ಲೆಕ್ಕಾಚಾರ ಅಂಡ್ ಇನ್ನೆಲ್ಲ ಕಾಯ್ತಾ ಇರತಕ್ಕಂತ ವಿಷಯ ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೂಡ ನಲವತ್ತೊಂದು ವಿಧಾನಸಭಾ ಕ್ಷೇತ್ರ ಬರುತ್ತೆ ನಲವತ್ತೊಂದು ವಿಧಾನಸಭಾ ಕ್ಷೇತ್ರ ಕಲಬುರಗಿ ಯಾದಗಿರಿ ಬೀದರ್ ರಾಯಚೂರು ಕೊಪ್ಪಳ ಮತ್ತೆ ಬಳ್ಳಾರಿ ವಿಜಯನಗರ ನಲವತ್ತೊಂದು ಕ್ಷೇತ್ರಗಳಲ್ಲಿ ಬಿಜೆಪಿ ಬಿಜೆಪಿ ನಲವತ್ತೊಂದು ಕ್ಷೇತ್ರಗಳಲ್ಲಿ ಹದಿನೇಳರಿಂದ ಹತ್ತೊಂಬತ್ತು ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸಬಹುದು ತುಂಬಾ ಜನಕ್ಕೆ ಇಂಟ್ರೆಸ್ಟಿಂಗ್ ಅನಿಸ್ಬೋದು ಏನಪ್ಪ ಕ್ಯೂರಿಯಾಸಿಟಿ ಕಲ್ಯಾಣ ಕಣದಲ್ಲಿ ಬಿಜೆಪಿ ಜಾಸ್ತಿ ಬರ್ತಿದೆ ಅಂತ ಎಸ್ ಅದ ಆಮೇಲೆ ಈಕ್ವೆಷನ್ ಅವ್ರಿಗೆ ಇನ್ನು ಕಾಂಗ್ರೆಸ್ ಈ ನಲವತ್ತೊಂದು ಕ್ಷೇತ್ರದಲ್ಲಿ ಹದಿನಾಲ್ಕರಿಂದ ಹದಿನಾರು ಕ್ಷೇತ್ರವನ್ನ ಗೆಲ್ಲಬಹುದು ಕಲ್ಯಾಣ ಕರ್ನಾಟಕದಲ್ಲಿ ಇನ್ನು ಜೆಡಿಎಸ್ ಮೂರರಿಂದ ಐದು ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಬಹುದು ಕಲ್ಯಾಣ ಕರ್ನಾಟಕದಲ್ಲಿ ಇತರ ಎರಡರಿಂದ ನಾಲ್ಕು ಸ್ಥಾನವನ್ನ ಪಡಿಬಹುದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾರು ಕೆಆರ್ ಅಫ್ಜಲ್ಪುರ್ ದಲ್ಲಿ ನಿತಿನ್ ಕೂಡ ಟಫ್ ಗುತ್ತಾರೆ ಇಂಡಿಪೆಂಡೆಂಟ್ ಆಗಿ ಅಲ್ಲಾಗ್ತಾ ಇದೆ ಹರಪ್ನಳ್ಳಿ ಲತಾ ಮಲ್ಲಿ ಕೂಡ ಆಗ್ತಾ ಇದೆ ಇವೆಲ್ಲವೂ ಕಾರಣದಿಂದಾಗಿ ಮತ್ತೊಂದು ವಿಚಾರ ಬಿಜೆಪಿ ಬರಕ್ ಸಾಧ್ಯ ಇರಲಿಲ್ವಲ್ಲ ಕಲ್ಯಾಣ ಕರ್ನಾಟಕದಲ್ಲಿ ಮೋದಿ ಅಮಿತ್ ಶಾ ಕ್ಯಾಸ್ಟ್ ಇಕ್ವೇಷನ್ ಕಾಸು ಎಲ್ಲವೂ ಕೆಲಸ ಮಾಡದ್ ಕಾಣ್ತಾ ಇದೆ ಸ್ವಲ್ಪ ಜಾಸ್ತಿ ಇದೆ ಈ ಭಾಗದಲ್ಲಿ ಕ್ಷೇತ್ರಗಳು ಸುದೀಪ್ ಪ್ರಚಾರ ಆಗಿರ್ಬೋದು ಇನ್ಕ್ರೀಸ್ ಆಗಿರ್ಬೋದು ಅದೆಲ್ಲವೂ ಇಲ್ಲಿ ವರ್ಕೌಟ್ ಲಾಭ ಮತ್ತೆ ನಷ್ಟ ಎರಡೂ ಆಗಿದೆ ಬಂಜಾರ ಸಮುದಾಯ ಬಂದಾಗ ಅಲ್ಲಿ ಕೆಲವೊಂದು ಕಡೆ ನಷ್ಟ ಎಸ್ ಟಿ ಸಮುದಾಯ ಈ ಲೆಕ್ಕಾಚಾರಕ್ಕೊಂದಷ್ಟು ಲಾಭ ಬೇರೆ ಬೇರೆ ಕಾರಣಗಳಲ್ಲಿ ವರ್ಕೌಟ್ ಆದಂಗೆ ಕಾಣ್ತಾ ಇದೆ ಏನ್ ಕಲಬುರ್ಗಿ ಈಗ ಘಟಾನುಘಟಿಗಳಿದಾರೆ ಎಂ ಪಿ ಪಾಟೀಲ್ ಈಶ್ವರ್ ಖಂಡ್ರೆ ಪ್ರಿಯಾಂಕರ್ ರಾಜಶೇಖರ್ ಪಾಟೀಲ್ ಹೌದು ಪ್ರಿಯಾಂಕರ್ಗೆ ಜನಾರ್ದನ ರೆಡ್ಡಿ ಶ್ರೀರಾಮುಲು ಶಿವನಗೌಡ ನಾಯಕ್ ಆಲಪ್ಪ ಆಚಾರ್ ಆನಂದ್ ಸಿಂಗ್ ಮಗ ಸುರಪುರ ರಾಜು ಗೌಡರು ಹೌದು ಎಲ್ರೂ ಈ ಭಾಗದಲ್ಲಿ ಬರ್ತಾರ ವೀಕ್ಷಕರೇ ಗಟ್ಟಿಗಳು ಒಂದಷ್ಟು ಜನ ಸೋಲುವಂತ ಸಾಧ್ಯತೆಯೂ ಇದೆ ಆ ತರ ಒಂದು ರಿಪೋರ್ಟ್ ಬರ್ತಾ ಸೋಲಿನ ಒಂದಷ್ಟು ಲೆಕ್ಕಾಚಾರ ನಾವು ನಮ್ದೇ ನಮ್ಮೊಂದ್ ಸೋಲ್ಸಕ್ ಯಾರು ಇಲ್ಲ ಅಂದವರು ಸಹ ಈ ಚುನಾವಣೆಯಲ್ಲಿ ಮಣ್ಣು ಮುಕ್ಕುವ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ ಎಕ್ಸಿಟ್ ಪೋಲ್ ಬೀದರ್ ಬೀದರ್ ಆಶ್ಚರ್ಯ ಬೀದರ್ ಜಿಲ್ಲೆನಲ್ಲಿ ಚುನಾವಣೆ ವಾರ ಅನ್ನೋರ್ಗೂ ಕೂಡ ಕಾಂಗ್ರೆಸ್ ದಟ್ಟವಾಗಿತ್ತು ಆದ್ರೆ ಬಿಜೆಪಿ ಅನಿರೀಕ್ಷಿತವಾಗಿ ದೊಡ್ಡ ಮಟ್ಟಿಗಿನ ಸೌಂಡ್ ಆಗಿದೆ ಬೀದರ್ ಯಾರು ನಿರೀಕ್ಷೆ ಮಾಡಿರಲಿಲ್ಲ ಬೀದರ್ ಲ ಮಟ್ಟಿಗೆ ಸೌಂಡ್ ಆಗಿದೆ ಅಂಡ್ ರಾಯಚೂರು ಕುಸ್ಸೆ ಹೋಗೋಯ್ತು ಬಿಜೆಪಿ ತರ ಇತ್ತು ಅದೊಂದು ಸ್ವಲ್ಪ ಯಾಕೋ ಟೇಕ್ ಆಫ್ ಆದಂಗಿದೆ ರಾಯಚೂರು ಜಿಲ್ಲೆನಲ್ಲಿ ಈವನ್ ಬಳ್ಳಾರಿ ವಿಜಯನಗರ ಅಷ್ಟೇ ಬಿಜೆಪಿ ದೊಡ್ಡ ದೊಡ್ಡ ತುಂಬಾ ಬಂದಿದೆ ಬಟ್ ಈ ಮೂಲಕ ವೀಕ್ಷಕರೇ ಕಲ್ಯಾಣ ಕರ್ನಾಟಕದಲ್ಲಿ ಬಿಜೆಪಿ ಹದಿನೇಳರಿಂದ ಹತ್ತೊಂಬತ್ತು ಕಾಂಗ್ರೆಸ್ ಹದಿನಾಲ್ಕರಿಂದ ಹದಿನಾರು ಜೆಡಿಎಸ್ ಮೂರಿಂದ ಐದು ಅದರ ಎರಡರಿಂದ ನಾಲ್ಕು ಕಲ್ಯಾಣ ಕರ್ನಾಟಕ ಭಾಗ ಕಾಂಗ್ರೆಸ್ಗೆ ದೊಡ್ಡ ನಿರೀಕ್ಷೆ ಇತ್ತು ಆ ಮಟ್ಟಿಗಿನ ನಿರೀಕ್ಷೆ ನಮ್ಮ ಈ ಎಕ್ಸಿಟ್ ಪೋಲ್ ನಲ್ಲಿ ಕಾಣ್ತಾ ಇಲ್ಲ ಕಾಂಗ್ರೆಸ್ ಗಿಂತ ಹೆಚ್ಚು ಬಿಜೆಪಿಗೆ ಅಲ್ಪ ಮುನ್ನಡೆಯನ್ನ ಬಿಜೆಪಿ ಕಾಯ್ದುಕೊಳ್ಳೋ ಸಾಧ್ಯತೆ ಇದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನೆಕ್ಸ್ಟ್ ವೀಕ್ಷಕರೇ ಮಧ್ಯ ಕರ್ನಾಟಕ ಮಧ್ಯ ಕರ್ನಾಟಕದಲ್ಲಿ ಎಲ್ರು ಬಾಳ ಇದು ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ಚಿಕ್ಕಮಗಳೂರು ನಾಲ್ಕು ಜಿಲ್ಲೆ ಬರುತ್ತೆ ವಿಜೇಂದ್ರ ಯಡಿಯೂರಪ್ಪ ಅವರಿಲ್ಲ ವಿಜೇಂದ್ರ ಅಲ್ಲಿ ಎಂಟ್ರಿ ಈಗ ಚುನಾವಣಾ ಕಣದಲ್ಲಿ ಸಿಟಿ ರವಿ ಅವರು ಆರಗ ಜ್ಞಾನೇಂದ್ರ ಆರಗ ಜ್ಞಾನೇಂದ್ರ ಕುಮಾರ್ ಬಂಗಾರಪ್ಪ ಇವರೆಲ್ಲಾ ಸೇರ್ಕೊಂಡಂಗುಳಿಯಟ್ಟಿ ಶೇಖರ್ ತಿಪ್ಪಾರೆಡ್ಡಿ ಮಲ್ಲಿಕಾರ್ಜುನ್ ಶಾಮನೂರ್ ಶ್ಯಾಮ್ನೂರ್ ಫ್ಯಾಮಿಲಿ ಎಲ್ಲವೂ ಸೇರಿದಂ ಬಟ್ ಇಲ್ಲಿ ಕರ್ನಾಟಕ ಟಿವಿ ಇದು ಬಿಜೆಪಿ ಭದ್ರಕೋಟೆ ಇದ್ದಂಗಿತ್ತು ಹೌದು ಮಧ್ಯ ಕರ್ನಾಟಕ ಯಾಕೋ ನಮ್ಮ ಎಕ್ಸಿಟ್ ಪೋಲ್ ಅದು ಛಿದ್ರೆ ಹೌದು ಕಲ್ಯಾಣ ಕರ್ನಾಟಕ ಕಾಂಗ್ರೆಸ್ ಗೆ ನಂಗಿತ್ತು ಬಿಜೆಪಿ ಯಾಕೋ ಗೇನ್ ಆಗಿತ್ತು ಮಧ್ಯ ಕರ್ನಾಟಕ ಬಿಜೆಪಿಗೆ ಭದ್ರವಾಗಿತ್ತು ಯಾಕೋ ಎಕ್ಸಿಟ್ ಪೋಲ್ ಅಲ್ಲಿ ಕಾಂಗ್ರೆಸ್ ಏನೋ ದೊಡ್ಡ ಮಟ್ಟದ ಗೇನ್ ಆಗುವ ಕಾಣ್ತಾ ಇದೆ ಎಸ್ ಸತೀಶ್ ಅವರ ಎಸ್ ಮಧ್ಯ ಕರ್ನಾಟಕದಲ್ಲಿ ಇಪ್ಪತ್ತೈದು ಕ್ಷೇತ್ರ ಬರುತ್ತೆ ಸೊ ಬಿಜೆಪಿ ಇಲ್ಲಿ ಇಪ್ಪತ್ತೈದರಲ್ಲಿ ಎಂಟರಿಂದ ಹತ್ತು ಸ್ಥಾನವನ್ನ ಗೆಲ್ಲಬಹುದು ಎಂಟರಿಂದ ಹತ್ತು ಬಿಜೆಪಿ ಏನ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮಧ್ಯ ಕರ್ನಾಟಕದಲ್ಲಿ ಹದಿಮೂರರಿಂದ ಹದಿನೈದು ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಬಹುದು ಇನ್ನು ಜೆಡಿಎಸ್ ಎರಡರಿಂದ ಮೂರು ಸ್ಥಾನವನ್ನ ಪಡಿಬಹುದು ಮಧ್ಯ ಕರ್ನಾಟಕದಲ್ಲಿ ಹಾಗೆ ಇತರರು ಒಬ್ರು ಯಾರು ಗೆಲುವನ್ನು ದಾಖಲಿಸಬಹುದು ಸಾಧ್ಯ ಇರಬಹುದು ಮಧ್ಯ ಕರ್ನಾಟಕದಲ್ಲಿ ಗೊತ್ತಿರಲಿಲ್ಲ ವೀಕ್ಷಕರೇ ಬಿಜೆಪಿ ಕಳೆದ ಬಾರಿ ದುರ್ಗಾದಲ್ಲಿ ಒಂದ್ ಸೀಟ್ ಬಿಟ್ಟಿನಲ್ಲ ಬಿಜೆಪಿ ಗೆದ್ದಿತ್ತು ಬಿಜೆಪಿ ಗೆದ್ದಿತ್ತು ಆದ್ರೆ ಈ ಈ ಬಾರಿ ಆ ಮಟ್ಟಿಗೆ ಮೆಗಾ ವಿಕ್ಟರಿ ಎಲ್ಲ ಫಿಫ್ಟಿ ಪರ್ಸೆಂಟ್ ಸೀಟ್ ಡೌನ್ ಆಗುತ್ತೆ ಅಂತ ಫಿಫ್ಟಿ ಪರ್ಸೆಂಟ್ ಬಿಜೆಪಿ ತನ್ನ ಸ್ಥಾನಗಳ ಟಿ ಸಿಟಿ ಅವರು ಟಫ್ ಫೈಟ್ ಅನ್ನ ಫೇಸ್ ಮಾಡ್ತಾ ಇದ್ದಾರೆ ಶಾಮ್ನೂರ್ ಫ್ಯಾಮಿಲಿ ಮಾತ್ರ ಆರಾಮಾಗಿದ್ದಂಗೆ ಆರಾಮಾಗಿ ದಾವಣಗೆರೆ ಅನ್ನೋದು ಬಿಟ್ರೆ ಏನೇನೋ ಹಣ ಕೂಡ ಕೆಲಸ ಮಾಡ್ತಿದೆ ಜಾತಿ ಮೀಸಲಾತಿ ಲಾಭ ನಷ್ಟ ಎರಡು ಕೂಡ ಮಧ್ಯ ಕರ್ನಾಟಕ ಆಗುತ್ತೆ ಬಿಜೆಪಿಗೆ ಲಾಭ ನಷ್ಟ ಎರಡು ಕೂಡ ಮಧ್ಯ ಕರ್ನಾಟಕ ಭಾಗದಲ್ಲಿ ಕಾಣ್ತಾ ಇದೆ ಸೊ ಮಧ್ಯ ಕರ್ನಾಟಕ ಕಳೆದ ಬಾರಿಗಿಂತ ಬಿಜೆಪಿ

ಇವೆಲ್ಲ ಚೇಂಜಸ್ ಏನಿದೆಯಲ್ಲ ಬಿಜೆಪಿಗೆ ಪೂರಕಕ್ಕಿಂತ ಮಾರಕ ಅಂತ ಕಾಣ್ತಾ ಇದೆ ಕಾಣ್ತಾ ಇದೆ ಒಂದಷ್ಟು ಕ್ಷೇತ್ರಿಡೇಟ್ಗಳು ಪ್ರಬಲವಾಗಿರೋ ಸಿಗ್ಲಿಲ್ಲ ಇವ್ರಿಗೆ ಇಪ್ಪತ್ ಗೆದ್ದಿದ್ರು ಈ ಸಾರಿಗೆ ಕ್ಯಾಂಡಿಡೇಟ್ ಗಳು ಗೂಳಿ ಹಟ್ಟಿಗೆ ಇನ್ನೊಂದು ಗೂಳಿತನ ದೊಡ್ಡ ಗುಳಿನ ಇಲ್ವಲ್ಲ ಗೂಳಿ ಹಣ್ಣ ಸೈಡ್ ಕಳಿಸ್ಬೇಕಾದ್ರೆ ಎಟ್ಟಿನ ದೊಡ್ಡ ತಾನೆ ಕಟ್ಬೇಕಾಗಿರೋದು ಇವರು ಮಿಸ್ ಮಾಡ್ಕೊಂಡ್ರು ಮಾಯಕೊಂಡ ಇವೆಲ್ಲ ಇವೆಲ್ಲವೂ ಕೂಡ ಆಗಿದೆ ಇನ್ನೊಂದು ಅಂದ್ರೆ ಮಧ್ಯ ಕರ್ನಾಟಕ ಬಿಜೆಪಿಗೆ ಬಹುದೊಡ್ಡ ಹೊರತಾ ಬರುತ್ತೆ ದಕ್ಷಿಣ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಹಾಗೆ ಉಡುಪಿ ಜಿಲ್ಲೆ ಎಂಟು ದಕ್ಷಿಣ ಕನ್ನಡದಲ್ಲಿ ಉಡುಪಿಯಲ್ಲಿ ಐದು ಉತ್ತರ ಕನ್ನಡದಲ್ಲಿ ಆರು ಕ್ಷೇತ್ರ ಬರ್ತದೆ ಇದು ಎಸ್ ಸತೀಶ್ ಅವ್ರೆ ಎಸ್ ಉಡುಪಿ ಅಥವಾ ಕರಾವಳಿ ಭಾಗ ದಕ್ಷಿಣ ಬಿಜೆಪಿಯ ಭದ್ರಕೋಟೆ ನಮ್ಮ ಕರ್ನಾಟಕ ಟಿವಿ ಎಕ್ಸಿಟ್ ಪೋಲ್ ಪ್ರಕಾರ ಹತ್ತೊಂಬತ್ತರಲ್ಲಿ ಬಿಜೆಪಿ ಹದಿಮೂರರಿಂದ ಹದಿನೈದನ್ನ ಗೆಲ್ಲಬಹುದು ಗೆಲ್ಲಬಹುದು ಹದ್ ಮೂರಿಂದ ಹದಿನೈದು ಕಾಂಗ್ರೆಸ್ ಕರಾವಳಿ ಕರ್ನಾಟಕದಲ್ಲಿ ನಾಲ್ಕರಿಂದ ಆರು ಸ್ಥಾನಗಳಲ್ಲಿ ಜೆಡಿಎಸ್ ಇಲ್ಲಿ ಇಲ್ಲ ಜೆಡಿಎಸ್ ಈ ಹಿಂದೆ ಹದಿಮೂರು ಚುನಾವಣೆಯಲ್ಲಿ ಕುಮಟಾ ಹಳಿಯಾಳ ಗೆದ್ದಿದ್ದು ಇಬ್ಬರಿಗ ಬಿಜೆಪಿ ಇದಾರೆ ಹೌದು ಕುಮಟಾದಲ್ಲಿ ಸ್ವಲ್ಪ ಫೈಟ್ ಕೊಡೋ ಲಕ್ಷಣ ಇದೆ ಹಳಿಯಾಳದಲ್ಲಿ ಜೆಡಿಎಸ್ ಸೇರಿದ್ದಾರೆ ಇನ್ನೂರ್ ಬಾವಾ ಭಾವಿದ್ದಾರೆ ಅದು ಕಾಣುತ್ತೆ ಫಲಿತಾಂಶ ಕಾಣ್ತಾ ಇದೆ ಒಂದು ಪಕ್ಷೇತರ ಆಗಬಹುದು ಒಂದು ಒಂದು ಪುತ್ತಿಲ ಬಗ್ಗೆ ನಿರೀಕ್ಷೆ ಇದೆ ಪುತ್ತಿಲಾ ಬಗ್ಗೆ ನಿರೀಕ್ಷೆ ಇದೆ ಆಗಬಹುದು ಕರಾವಳಿ ಭಾಗದಲ್ಲಿ ವೀಕ್ಷಕರೇ ಏನು ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಕರ್ನಾಟಕ ಟಿವಿ ಎಕ್ಸಿಟ್ ಪೋಲ್ ನಲ್ಲಿ ಬಿಜೆಪಿ ಹದ್ಮೂರಿಂದ ಹದಿನೈದು ಕಾಂಗ್ರೆಸ್ ನಾಲ್ಕರಿಂದ ಆರು ಜೆಡಿಎಸ್ ಇಲ್ಲ ಅದನ್ನ ಅಂದ್ರೆ ಬಿಜೆಪಿ ದೊಡ್ಡ ನಷ್ಟ ಆಗಿಲ್ಲ ಬಜರಂಗ್ ದಳ ಬ್ಯಾನ್ ಮಾಡಿದ್ರು ಮಾಡ್ತೀವಿ ಅಂತ ಮ್ಯಾನಿಫೆಸ್ಟೋ ಕೊಟ್ರು ಆ ಮ್ಯಾನಿಫೆಸ್ಟೋ ಇಲ್ಲಿ ಹೊರತಾ ಬೀಳ್ತು ಬಿಜೆಪಿಯ ಕಾರ್ಯಕರ್ತರಿಗೆ ಏನು ಅಷ್ಟೊಂದೇನು ವಾಕ್ರಿಕೆ ಬಂದಿರಲ್ಲ ಪಾರ್ಟಿ ಬಗ್ಗೆ ಸಂಘ ಪರಿವಾರದವ್ರಿಗೆ ಕ್ಯಾಂಡಿಡೇಟ್ ಎಲ್ಲ ಹೊಸರು ಕೆಲಸ ಆಯ್ತು ಇಲ್ಲಿ ಯಾರ ಚೇಂಜ್ ಮಾಡಿದ್ರು ರಘುಪತಿ ಭಟ್ ಚೇಂಜ್ ಮಾಡಿದ್ರು ಹೌದು ಲಾಲ್ಜಿ ಚೇಂಜ್ ಮಾಡಿದ್ರು ಸುಕುಮಾರ್ ಶೆಟ್ಟರ್ ಚೇಂಜ್ ಮಾಡಿದ್ರು ಇಲ್ಲಿ ಬರ್ತಾ ಅಂಗಾರ ಚೇಂಜ್ ಮಾಡಿದ್ರು ಸಂಜೀವ್ ವಟಂದೂರು ಚೇಂಜ್ ಮಾಡಿದ್ರು ಬಹಳಷ್ಟು ಬದಲಾವಣೆ ಈ ಭಾಗದಲ್ಲೇ ಸೊ ಕರಾವಳಿ ಕರ್ನಾಟಕದಲ್ಲಿ ಬಿಜೆಪಿಗೆ ನಷ್ಟವಾದರೆ ಕ್ಷೇತ್ರಗಳ ಸಂಖ್ಯೆ ಎರಡೋ ಮೂರೋ ವ್ಯತ್ಯಾಸ ಜಾಸ್ತಿ ಏನ್ ಕಾಣ್ತಾ ಇಲ್ಲ ಲಾಸ್ ಅವ್ರಿಗೆ ಇದು ಕರಾವಳಿ ಕಾಂಗ್ರೆಸ್ ಅಷ್ಟೇ ಇಲ್ಲಿ ಅವ್ರಿಗೇನು ತುಂಬಾ ದೊಡ್ಡ ನಿರೀಕ್ಷೆಗಳು ಇರ್ಲಿಲ್ಲ ಈ ಭಾಗದಲ್ಲಿ ಹೌದು ಬರ್ರ ಬಂದಿದ್ ಲಾಭ ಅನ್ನೋ ಉಡುಪಿನಲ್ಲಿ ಇಲ್ಲ ದಕ್ಷಿಣ ಕನ್ನಡದಲ್ಲಿ ಎಂಟರಲ್ಲಿ ಯು ಟಿ ಕಾದ್ರೆ ಅಲ್ಲಿ ಇದ್ರು ಏಳು ಬಿಜೆಪಿ ಇತ್ತು ಅದು ಆರು ಎರಡು ಲೆಕ್ಕಾಚಾರ ಇಲ್ಲ ಮೂರು ಐದು ಲೆಕ್ಕಾಚಾರ ಕಾಂಗ್ರೆಸ್ ಜಾಸ್ತಿ ಬಿಜೆಪಿ ಕಡಿಮೆ ಅಂತ ಆಗಲ್ಲ ಯಾಕೋ ಉಡುಪಿನಲ್ಲಿ ಕಾರ್ಕಳ ಸುನಿಲ್ ಕುಮಾರ್ ಟೈಟ್ ಆಗತ್ತೆ ಅಂತ ಅದಂಗೆ ಕಾಣ್ತಾ ಇಲ್ಲ ಯಾಕೋ ಐದು ಕೈದು ಕ್ಲೀನ್ ಸ್ವೀಪ್ ಮಾಡ್ಕೋಬಹುದು ಇಲ್ಲ ಒಂದೇನೋ ಮಿಸ್ ಆಗ್ಬಹುದು ಲೆಕ್ಕಾಚಾರ ಬೈಂದೂರ್ ಬಗ್ಗೆ ಬಿಜೆಪಿಗ್ರ ಭಯ ಇತ್ತು ಈಗ ಅದೇನೋ ಕಾಣ್ತಾ ಇಲ್ಲ ಬರಿಗಾಲ ವ್ಯಕ್ತಿ ಈಗ ವಿಧಾನಸೌಧಕ್ಕೆ ಬರಿಗಾಲಲ್ಲೇ ಬಂದ ಹತ್ತುವಂತ ಸಾಧ್ಯತೆ ಇದೆ ಅಂತ ನಮ್ಮ ಹೇಳ್ತಾವ್ರೆ ಅಂಡ್ ಉತ್ತರ ಕನ್ನಡ ಜಿಲ್ಲೆ ಸಹಜವಾಗಿ ಭಟ್ಕಳದ ಬಗ್ಗೆ ಹಳಿಯಾಳದ ಬಗ್ಗೆ ಇದು ಗ್ಯಾರಂಟಿ ಕಾರ್ಡ್ ಅನ್ನೋ ತರ ಕಾಂಗ್ರೆಸ್ ರೀತಿ ಬಿಜೆಪಿಗೆ ಗ್ಯಾರಂಟಿ ಕಾರ್ಡ್ ಎಲ್ಲಾಪುರ ಶಿರ್ಸಿ ಶಿರ್ಸಿ ಅವೆರಡು ಗ್ಯಾರಂಟಿ ಅಂಡ್ ಕಾರವಾರದಲ್ಲಿ ಟಫ್ ಇದೆ ಟಫ್ ಐಟ ಕುಮಟಾ ಆಗತ್ತೆ ಅಂತಿದೆ ಹೌದು ಸೊ ಈ ಲೆಕ್ಕಾಚಾರಿಗಳು ಬಹಳ ವಿಚಿತ್ರ ಕರಾವಳಿ ಭಾಗ ಇನ್ನು ಕೂಡ ಕಮಲ ಗ್ರಿಪ್ ಕಮಲ ಪಕ್ಷ ಗ್ರಿಪ್ ಅನ್ನು ಗೆ ನಿರೀಕ್ಷಿತ ಪ್ರಮಾಣದ ಗೇನ್ ಆಗಿಲ್ಲ ಹದ್ ಆಗಿತ್ತಲ್ಲ ಸಿದ್ದರಾಮಯ್ಯ ಸಿಎಂ ಆದಂಗೆ ಹಾಗಾಗಿಲ್ಲ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಇಲ್ಲಿ ಬಿಜೆಪಿ ಒಂದ್ ನಾಲ್ಕೈದು ದಾಟಿರ್ಲಿಲ್ಲ ಹೌದು ಕಾಗೇರಿ ಒಬ್ರು ಬಿಟ್ರೆ ಇನ್ನು ಕೆಳಗಡೆ ನೀವು ಬರ್ತಾ ಇಲ್ಲಿ ಸುಳ್ಳ ಹಂಗಾರ ಉಡುಪಿನಲ್ಲಿ ನಿಮ್ಗೆ ಬರ್ತಾ ಅವಾಗ ಆಲ್ ಆಲಾಡ್ರು ಇಂಡಿಪೆಂಡೆಂಟ್ ಹೌದು ಸುನಿಲ್ ಕುಮಾರ್ ಮತ್ತೆ ಸೊ ಇದ್ ಬಿಟ್ರೆ ಎಲ್ಲ ಕಾಂಗ್ರೆಸ್ ಆದ್ರೆ ಆ ಮಟ್ಟಿಗೆ ಚೇಂಜಸ್ ಆಗ್ತಿಲ್ಲ ನ ಅಧಿಕಾರಕ್ಕೆ ಬರುವ ಕನಸಿಗೆ ಕರಾವಳಿ ಒಂದ್ ರೀತಿ ಕೊಳ್ಳಿ ಇಟ್ಟಂಗೆ ಹೌದು ಇದ್ಕತ್ತೆ ಇದೇ ಕರಾವಳಿ ಇಲ್ದೇನು ಬೇರೆ ಕ್ಷೇತ್ರ ಇಲ್ವೇ ಅಲ್ಲೇ ಮಾಡ್ತಾರ ನೋಡೋಣ ಇಲ್ಲ ಕಂಪೇರ್ ಟು ಈ ಕರ್ನಾಟಕ ನೋಡಿದಾಗ ಕಾಂಗ್ರೆಸ್ ನ ವೆರಿ ಪೂ ಮೈನ್ ತುಂಬಾ ಕಳಪೆ ಪ್ರದರ್ಶನ ಅಂದ್ರೆ ಕಾರವಾರನೇ ಇದು ಕರಾವಳಿ ಕರಾವಳಿ ಭಾಗ ಒಬ್ಬ ಒಬ್ಬೊಂದು ಪಕ್ಷ ಅಧಿಕಾರಕ್ಕೆ ಬರ್ಬೇಕು ಅಂದ್ರೆ ಬಹುಮತ ಬರಬೇಕು ಅಂದ್ರೆ ಎಲ್ಲಾ ಭಾಗದ ಸ್ವಲ್ಪ ವೋಟ್ ಚಿತ್ರನೇ ಈಗ ಹಳೆಯ ಮೈಸೂರು ಈಗ ವೀಕ್ಷಕರೇ ಹಳೆ ಮೈಸೂರು ಭಾಗ ನಿರೀಕ್ಷೆ ಕ್ಷೇತ್ರ ಬೆಂಗಳೂರನ್ನ ಬಿಟ್ಟು ಬೆಂಗಳೂರು ಇಪ್ಪತ್ತೆಂಟು ಬಿಟ್ಟು ಉಳಿದಂತ ಭಾಗ ಸೇರ್ಕಂಡಂಗೆ ಹಳೆ ಮೈಸೂರು ಭಾಗ ಅದರ ಜಿಲ್ಲೆಗಳನ್ನ ನಿಮ್ಗೆ ಹೇಳೋದ್ರ ಸ್ಪೆಸಿಫೈ ಮಾಡಿ ತುಮಕೂರು ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರ ರಾಮನಗರ ಮಂಡ್ಯ ಹಾಸನ ಕೊಡಗು ಮೈಸೂರು ಚಾಮರಾಜನಗರ ಜಿಲ್ಲೆಗಳು ಸೇರಿದಂತೆ ಒಳಗೊಂಡಂತೆ ಅರವತ್ತೊಂದು ಕ್ಷೇತ್ರ ಈ ಸಂಬಂಧಪಟ್ಟಂಗೆ ಭಾಗ ನಾವು ಬಿಟ್ಟು ಇಲ್ಲಿ ಸತೀಶ್ ಅವರೇ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ತುಂಬಾ ದೊಡ್ಡ ಮಟ್ಟದಲ್ಲಿ ಏನ್ ಆಗ್ಬೇಕು ಲೆಕ್ಕಾಚಾರ ಇತ್ತು ಬಟ್ ನಮ್ಮ ಕರ್ನಾಟಕ ಟಿವಿ ಎಕ್ಸಿಟ್ ಪೋಲ್ ಪ್ರಕಾರ ಬಿಜೆಪಿ ಈ ಅರವತ್ತೊಂದು ಕ್ಷೇತ್ರದಲ್ಲಿ ಹದಿಮೂರರಿಂದ ಹದ್ನೈದು ಸ್ಥಾನವನ್ನ ಗೆಲ್ಲಬಹುದು ಹದ್ಮೂರರಿಂದ ಹದಿನೈದು ಬಿಜೆಪಿಗೆ ಹೌದು ಕಾಂಗ್ರೆಸ್ಗೆ ತುಂಬಾನೇ ಪಾಸಿಟಿವ್ ಅಂತ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ ಅರವತ್ತೊಂದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೆಂಟರಿಂದ ಮೂವತ್ತೆಂಟು ಸ್ಥಾನಗಳಲ್ಲಿ ಸೀಟ್ಸ್ ಬಹುತೇಕ ಹೌದು ಎಸ್ ಇನ್ನು ಜೆಡಿಎಸ್ ಭದ್ರಕೋಟೆ ಜೆಡಿಎಸ್ ಮ್ಯಾಜಿಕ್ ಮಾಡಿತ್ತು ಲಾಸ್ಟ್ ಯಾಕೋ ಯಾಕೋ ಎಕ್ಸಿಟ್ ಪೋಲಲ್ಲಿ ಹಳೆ ಮೈಸೂರು ಜೆಡಿಎಸ್ ನ ಭದ್ರಕೋಟಿಯಾಗಿ ಉಳಿದುಕೊಳ್ತಾ ಇಲ್ಲ ಅನ್ನೋ ಸೂಚನೆ ಸಿಗ್ತಾ ಇದೆ ಹದಿನೆಂಟರಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಸೀಟ್ ಆಯ್ತು ಆಯಿತು ಗೆ ಆಗ್ತಿದೆ ಬಟ್ ಹಳೆ ಮೈಸೂರು ಭಾಗ ಕಳೆದ ಬಾರಿ ಗ್ರಿಪ್ ಇತ್ತಲ್ಲ ಮಂಡ್ಯದಲ್ಲಿ ಏಳು ಕೇಳು ಆಸ್ನ ಏಳರಲ್ಲಿ ಆರು ಲಾಸ್ಟ್ ರಾಮನಗರ ಮೂರು ಗೆದ್ದಿದ್ರು ಯಾಕೋ ರಿಪೀಟ್ ಆಗ ಲಕ್ಷಣ ಕಾಣ್ತಾ ಇಲ್ಲ ಗೆದ್ದಿದ್ರು ಜೆಡಿಎಸ್ ಅತಿ ದೊಡ್ಡ ಮಟ್ಟದಲ್ಲಿ ಬಂದಿದ್ರು ಮೂವತ್ತು ಇಪ್ಪತ್ತೇಳು ಬರದ ಕಾರಣನೇ ಹಳೆ ಮೈಸೂರು ಇಪ್ಪತ್ತೇಳು ಇಲ್ಲೇ ಗೆದ್ದಿದ್ರು ಇದೇ ಭಾಗದಲ್ಲಿ ಸೊ ಈಗ ಹದಿನಾರರಿಂದ ಇಪ್ಪತ್ತು ಅಂದ್ರೆ ಮಿನಿಮಮ್ ಹದಿನಾರು ಮ್ಯಾಕ್ಸಿಮಮ್ ಇಪ್ಪತ್ತಕ್ಕೆ ಸ್ಟಾಪ್ ಆಗ್ತಾರೆ ಲೆಕ್ಕಾಚಾರ ಇದೆ ನೋಡ್ಬೇಕು ಜೆಡಿಎಸ್ ಎಲ್ಲ ನಾವು ಬೇರೆ ಬೇರೆ ಎಕ್ಸಿಟ್ ಪೋಸ್ಟ್ ನೋಡಿದ್ವಿ ತುಂಬಾ ಜನ ಇಪ್ಪತ್ತು ಇಪ್ಪತ್ತು ಇದರೆಲ್ಲ ಕೊಟ್ಟಿದ್ರು ಬಟ್ ಹಳೆ ಮೈಸೂರು ಭಾಗದಲ್ಲಿ ತುಂಬಾ ಕಡಿಮೆ ಆಗಿದೆ ಜೆ ಡಿ ಎಸ್ಗೆ ಹಾಸನಗಿಂತ ಹೆಚ್ಚಾಗಿ ಮಂಡೆ ದೊಡ್ಡ ಮಟ್ಟದಲ್ಲ ಹೊಡೆತ ಆಗೋದು ಲೆಕ್ಕಾಚಾರ ಇದೆ ಬಿಜೆಪಿ ಇಲ್ಲಿ ಎಲ್ಲಾ ಕಡೆ ಟಫ್ ಫೈಟ್ ಕೊಡ್ತಾ ಇದೆ ಯಾರು ಓಟ್ ತೆಗಿಬಹುದು ಗೆಲ್ತ ಗೆಲ್ಲಬಹುದು ಕೆಲವು ಕ್ಷೇತ್ರ ಕೆಲವು ಕ್ಷೇತ್ರದಲ್ಲಿ ಬೇರೆ ಯಾರು ಸೋಲ್ಸಬಹುದು ಲೆಕ್ಕಾಚಾರ ಇದೆ ರಾಮನಗರ ಟಫೆಸ್ಟ್ ರಾಮನಗರ ಜಿಲ್ಲೆ ರಾಮನಗರ ಜಿಲ್ಲೆ ಇದೆ ಹೌದು ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಅವರು ಇಬ್ರು ಕೂಡ ಕಠಿಣ ಸನ್ನಿವೇಶವನ್ನ ಫೇಸ್ ಮಾಡ್ತಾ ಇದಾರೆ ಕಠಿಣ ಸ್ಪರ್ಧೆಯನ್ನ ಫೇಸ್ ಮಾಡ್ತಾ ಇದಾರೆ ಅಂಡ್ ಮಂಡ್ಯ ಜಿಲ್ಲೆ ಏಳು ಕೆಳ ಗೆದ್ದಿತ್ತು ಮಂಡ್ಯದಲ್ಲೂ ಕೂಡ ಕಾಂಗ್ರೆಸ್ ಅಷ್ಟೇ ಅಲ್ಲ ಬಿಜೆಪಿ ಕೂಡ ಸ್ಪರ್ಧೆಯನ್ನ ಇದ್ ಹೌದು ಕಾಂಗ್ರೆಸ್ ವಿರೋಧಿ ಮತ್ತೆ ಜೆಡಿಎಸ್ ಬಂದ್ಬಿಟ್ಟಿತ್ತು ಬಿಜೆಪಿ ಸೇರ್ಕಳದ್ ಬಾರಿ ಈ ಬಾರಿ ಬಿಜೆಪಿ ಅವರು ದೊಡ್ಡ ಮಟ್ಟಕ್ಕೆ ಫೈಟ್ ಮಾಡ್ತಾರೆ ಕಾರಣ ಅದು ಜೆಡಿಎಸ್ ಒಂದ್ ಸ್ವಲ್ಪ ಡ್ಯಾಮೇಜ್ ಅಲ್ಲಿ ಇದ್ದಂಗೆ ಅಂಡ್ ಆಸ್ನ ದಿ ಗ್ರೇಟ್ ಪ್ರೀತಮ್ ಗೌಡ್ರು ಐವತ್ ಸಾವಿರ ಲೀಡು ಚಾನ್ಸೇ ಇಲ್ಲ ಅಷ್ಟಾರ ಗೆಲುವಿಗೆ ಒದ್ದಾಡೋ ಸನ್ನಿವೇಶ ಬಂದಿದೆ ಅಂತಿದ್ದಾರೆ ಅಟ್ ಲೀಸ್ಟ್ ಈ ಸನ್ನಿವೇಶ ಇದೆಯಲ್ಲ ಈಗಲೂ ಪ್ರೀತಮ್ ಗೌಡ ಏನೋ ಒಂದ್ ಲಕ್ಷ ಓಟ್ ತಗೋತೀನಿ ಐವತ್ ಸಾವಿರ ಲೀಡಲ್ಲಿ ಗೆಲ್ತೀನಿ ಗೊತ್ತಿಲ್ಲ ಈ ಭಾಗದಲ್ಲಿ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರೇ ರಾಜ್ಯದಲ್ಲಿ ಅತಿ ಹೆಚ್ಚು ಲೀಡಲ್ಲಿ ಯಾರು ಗೆದ್ದರೆ ಡಿ ಕೆ ಶಿವಕುಮಾರ್ ನನಗೆ ನನಗ್ ಕಾಣ್ತಾರೋ ರಿಪೋರ್ಟ್ ಮೇಲಿಂದ ತಗೋಬಹುದು ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಲೀಡಲ್ಲಿ ಗೆದ್ದರೆ ಒಂದ್ ಡಿ ಕೆ ಶಿವಕುಮಾರ್ ರಾಮನಗರ ಅನಿರೀಕ್ಷಿತ ಬೆಳವಣಿಗೆ ಇದು ನಿಖಿಲ್ ದೊಡ್ಡ ಮಾರ್ಜಿನ್ ಲೆಕ್ಕಾಚಾರಗಳು ಇತ್ತು ಅದ್ ಯಾಕೋ ಕಡೆಗಳಿಗೆ ಟಫ್ ಕಾಣ್ತಾ ಇದೆ ಕೋಲಾರ ಜೆಡಿಎಸ್ ಕೋಲಾರ ಜಿಲ್ಲೆ ಪ್ಲಸ್ ಆಗುತ್ತೆ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಗೆ ಸ್ವಲ್ಪ ಮಾಮೂಲಿ ಕಳೆದ ಬಾರಿ ಹೆಂಗಿ ತಂಗೆ ಬೆಂಗಳೂರು ಗ್ರಾಮಾಂತರ ಜೆಡಿಎಸ್ ಕಳ್ಕೊಳ್ಳೋ ಜೆಡಿಎಸ್ ಕಳ್ಕೊಳ್ಳೋ ಲಕ್ಷಣ ಇದೆ ಬೆಂಗಳೂರು ಗ್ರಾಮಾಂತರ ನಮ್ಮ ಇದರಲ್ಲಿ ತುಮಕೂರು ಮಿಕ್ಸ್ ಇದೆ ತುಮಕೂರು ತುಮಕೂರು ಕಾಂಗ್ರೆಸ್ ಜೆಡಿಎಸ್ ಸ್ವಲ್ಪ ಬಿಜೆಪಿ ಮಿಕ್ಸ್ ಇದೆ ಮೈಸೂರು ಹೆಚ್ಚು ಕಾಂಗ್ರೆಸ್ ಲಾಭ ಕಾಣ್ತಾ ಇದೆ ಲಾಭ ಮೈಸೂರು ಕಾಣ್ತಾ ಇದೆ ನಗರದಲ್ಲಿ ಬಿಜೆಪಿ ಹಾಗೆ ಕಾಂಗ್ರೆಸ್ ಹಂಚ್ಕೋತಾ ಇದಾರೆ ಯೀಕ್ಷಕ್ರೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಹದಿಮೂರಿಂದ ಹದಿನೈದು ಕಾಂಗ್ರೆಸ್ ಇಪ್ಪತ್ತೆಂಟರಿಂದ ಮೂವತ್ತೆರಡು ಜೆಡಿಎಸ್ ಹದಿನಾರಿಂದ ಹನ್ನೆರಡು ಇತರೆ ಒಂದು ಬಂದು ಬರ್ಬೋದು ಲೆಕ್ಕಾಚಾರಗಳು ಇದು ಹಳೆ ಮೈಸೂರು ಕಥೆ ಆದ್ರೆ ಕಟ್ಟ ಕಡೆಯದಾಗಿ ಬೆಂಗಳೂರಿನ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳು ಮೋದಿ ಎರಡು ದಿನ ರೋಡ್ ಶೋ ಬೇರೆ ಮಾಡವ್ರೆ ವೋಟರ್ಸ್ ಮೇಲೆ ಇಂಪ್ಯಾಕ್ಟ್ ಆಗಿ ವೋಟಿಂಗ್ ಪೋಲಿಂಗ್ ಪರ್ಸೆಂಟೇಜ್ ಕೆಲವೊಡೆ ಜಾಸ್ತಿ ಆಗಿದೆ ಚುನಾವಣೆ ನಿಮಗೆ ವೀಕ್ಷಕರ ಪಕ್ಷಕ್ಕಿಂತ ವ್ಯಕ್ತಿಗತವಾಗಿ ನಡೆಯುತ್ತೆ ಚುನಾವಣೆ ಕ್ಯಾಂಡಿಡೇಟ್ ಕೆಪಾಸಿಟಿ ಮೇಲೆ ನಡೆದಂತ ಚುನಾವಣೆ ಎಸ್ ಸತೀಶ್ ಅವರೇ ಎಸ್ ಬೆಂಗಳೂರಿನ ಇಪ್ಪತ್ತೆಂಟು ಕ್ಷೇತ್ರ ಇದೆ ಸೊ ಸಹಜವಾಗಿ ಈಗ ಏನ್ ಲಾಸ್ಟ್ ಟೈಮ್ ಬಿಜೆಪಿ ಕಡಿಮೆ ಕಡಿಮೆಗಿದ್ದಿತ್ತು ಅದಾದ್ಮೇಲೆ ಆಪರೇಷನ್ ಆದ್ಮೇಲೆ ಸಂಖ್ಯೆ ಜಾಸ್ತಿ ಮಾಡ್ಕೊಳ್ಳಿತ್ತು ಕೆಲವೊಂದಿಷ್ಟು ಭದ್ರಕೋಟೆಯನ್ನ ಮಾಡ್ಕೊಂಡಿದೆ ಬಿಜೆಪಿ ಕೂಡ ಅಭ್ಯರ್ಥಿಗಳು ಸೊ ಕರ್ನಾಟಕ ಎಕ್ಸಿಟ್ ಪೋಲ್ ಪ್ರಕಾರ ಬಿಜೆಪಿ ಇಪ್ಪತ್ತೆಂಟರಲ್ಲಿ ಹದಿಮೂರರಿಂದ ಹದ್ನೈದು ಸ್ಥಾನವನ್ನ ಗೆಲ್ಲಬಹುದಾದ ಶಕ್ತಿಯನ್ನ ಹೊಂದಿದೆ ಕಾಂಗ್ರೆಸ್ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಹನ್ನೊಂದರಿಂದ ಹದಿಮೂರು ಸ್ಥಾನಗಳನ್ನ ಗೆಲ್ಲಬಹುದು ಇನ್ನು ಜೆಡಿಎಸ್ ಒಂದರಿಂದ ಎರಡು ಒಂದು ಗೆದ್ದೆ ಗೆಲ್ಲುತ್ತೆ ಅನ್ನೋದು ಮ್ಯಾಕ್ಸಿಮಮ್ ಎರಡು ಹೋಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿದೆ ಜೆಡಿಎಸ್ ಎಸ್ ಇಲ್ಲೇನು ಅಂತಂದ್ರೆ ಕೆಳದ ಬಾರಿ ಕಡಿಮೆ ಹೋಟೆಲ್ ಕಳ್ಕೊಂಡಂತ ಸ್ಥಾನಗಳ ಮೇಲೆ ಬಿಜೆಪಿ ಕಂಡಿಟ್ಟಿದೆ ಈಗಲೂ ಬಹಳ ಇಲ್ಲಿ ಎಂಟತ್ತು ಕ್ಷೇತ್ರಗಳು ಈಗಲೂ ಕೂಡ ಕೃಷಿಯಲ್ಲಿದೆ ಬ್ಯಾಂಗ್ಳೂರ್ ಹೌದು ಅಂತ ಅಂತಾರೆ ಲೆಕ್ಕ ವೀಕ್ಷಕರ ಸಿಕ್ಕಿರುತ್ತೆ ನೋಡ್ತಾ ಇದೀರಿ ಒಟ್ಟಾರೆಯಾಗಿ ಆ ನಂಬರ್ ನಾವು ನಿಮ್ಗೆ ಮತ್ತೊಂದ್ಸರಿ ಸ್ಪಷ್ಟವಾಗಿ ಹೇಳೋದೇ ಆದ್ರೆ ಕರ್ನಾಟಕ ಟಿವಿಯ ಎಕ್ಸಿಟ್ ಪೋಲ್ ನ ಪ್ರಕಾರ ಬಿಜೆಪಿ ರಾಜ್ಯದಲ್ಲಿ ಎಂಬತ್ತೊಂಬತ್ತರಿಂದ ತೊಂಬತ್ತೇಳು ಕಾಂಗ್ರೆಸ್ ತೊಂಬತ್ ಮೂರಿಂದ ನೂರ ಒಂದು ಜೆಡಿಎಸ್ ಇಪ್ಪತ್ತೈದರಿಂದ ಮೂವತ್ತೊಂದು ಇತರೆ ಐದರಿಂದ ಒಂಬತ್ತು ಅಂದ್ರೆ ಅತಂತ್ರ ಫಲಿತಾಂಶ ದಟ್ಟವಾಗಿದೆ ಎಲ್ಲರೂ ಬೇರೆಯವರು ಹೇಳಿದಂತೆ ನೂರತ್ತು ನೂರ ಇಪ್ಪತ್ತು ಹೋಗುತ್ತೆ ಕಾಂಗ್ರೆಸ್ ಅನ್ನೋದು ಇಲ್ಲ ಅಂಡ್ ಬಿಜೆಪಿ ಕಾಂಗ್ರೆಸ್ ಇಬ್ಬರ ನಡುವಿನ ನಂಬರ್ ವ್ಯತ್ಯಾಸಗಳು ಇಬ್ಬರ ನಡುವಿನ ನಡುವಿನ ನಂಬರ್ ವ್ಯತ್ಯಾಸಗಳು ಐದರಿಂದ ಹತ್ತು ಐದರಿಂದ ಹತ್ತು ಅಷ್ಟೇ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವಿನ ನಂಬರ್ ವ್ಯತ್ಯಾಸ ಐದರಿಂದ ಹತ್ತು ಅಂಡ್ ಇನ್ನೊಂದು ನಾನು ನಿಮ್ಗೆ ರಿಪೀಟ್ ಮಾಡ್ತಾ ಇದ್ದೀನಿ ಈ ನಂಬರ್ ಇದೆಯಲ್ಲ ಈ ನಂಬರ್ ಏನಪ್ಪ ಜೆ ಡಿ ಎಸ್ ಇಪ್ಪತ್ತೈದು ಮೂವತ್ತೊಂದು ಇವೆಲ್ಲ ಇದೆಯಲ್ಲ ಇದರಲ್ಲಿ ಈಗಲೂ ಸ್ಟಿಲ್ ತರ್ಟಿ ಫೈವ್ ಟು ಫೋರ್ಟಿ ಕ್ಷೇತ್ರ ಪ್ರಡಿಕ್ಷನ್ ಮಾಡಕ್ ಸಾಧ್ಯನೇ ಇಲ್ಲ ಕರೆಕ್ಟ್ ಸಾಧ್ಯನೇ ಇಲ್ಲ ಆ ಮೂವತ್ತೈದು ನಲವತ್ತು ಕ್ಷೇತ್ರಗಳೈತಲ್ಲ ಎಡ್ ಟೈಲ ಆ ಕತೆ ಬಂದ್ ಕೂತೈತೆ ಟೈ ಆಗ್ಬಿಟ್ಟಿದೆ ಈ ಈ ತರ ಐದು ಸಾವಿರ ಅಂತರದಲ್ಲಿ ನೋಟ್ ಮಾಡ್ಕೊಳ್ಬೇಕ್ರ ಐದು ಸಾವಿರ ಅಂತರದಲ್ಲಿ ಮೂವತ್ತರಿಂದ ಮೂವತ್ತೈದು ಜನ ಆಯ್ಕೆ ಆಗ್ತಾರೆ ಹೌದು ಬಿಲೋ ಫೈವ್ ತೌಸಂಡ್ ಬಿಲೋ ಫೈವ್ ತೌಸಂಡ್ ತರ್ಟಿ ಟು ತರ್ಟಿ ಫೈವ್ ಮೆಂಬರ್ಸ್ ಆಯ್ಕೆ ಆಗ್ತಾರೆ ಆ ಕ್ಷೇತ್ರಗಳ ಮೇಲೇನೇ ಸರ್ಕಾರದ ಭವಿಷ್ಯ ನಿಂತೈತೆ ಫಲಿತಾಂಶ ಲೆಕ್ಕಾಚಾರ ಈ ಕ್ಷಣ ಕುಮಾರಸ್ವಾಮಿ ಅವರು ಸೇಫ್ ಅಂದ್ರೆ ಅತಂತ್ರ ಸೇಫ್ ಕುಮಾರ್ ಸ್ವಾಮಿ ಅವರು ಕುಮಾರ್ ಸ್ವಾಮಿ ಅವರು ಸ್ವತಂತ್ರ ಬಂದು ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ 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 ಅತಂತ್ರ ಆದ್ರೆ ಜೆಡಿಎಸ್ ಅವಕಾಶ ಆಗತ್ತೆ ಒಂದು ಲೆಕ್ಕಾಚಾರ ಅಂಡ್ ಕಾಂಗ್ರೆಸ್ ಯಾಕಂದ್ರೆ ಕಳೆದ ಬಾರಿ ರಿಸಲ್ಟ್ ಬರ್ತಾ ಇದ್ದಂಗೆ ಬಿಜೆಪಿ ನೂರ ಹದಿನೈದು ಆಡ್ತು ಅಂತು ನಿಮ್ ಗೊತ್ತಿರ್ಲಿ ಮಧ್ಯಾಹ್ನ ಎರಡು ಗಂಟೆ ಮೂರು ಗಂಟೆ ಕಡೆ ಸುತ್ತಿನವರೆಗೂ ಆಟ ಆಡ್ಸುತ್ತೆ ಈ ಬಾರಿ ಕೂಡ ವಿಜಯನಗರ ಬೆಂಗಳೂರಿನ ಕೃಷ್ಣಪ್ಪನವ್ರದು ಬ್ಯಾಟ್ರಾಯಂಪುರ ಕೃಷ್ಣ ಬೈರೇಗೌಡರದ್ದು ಹಿರೇಕೆರೂರ್ ಬಿ ಸಿ ಪಾಟೀಲ್ರದು ಎಷ್ಟೋ ಕ್ಷೇತ್ರಗಳಲ್ಲಿ ಆವು ಏಣಿ ಆಟ ಂತೂ ಕತ್ತೆ ಕಡೆ ಸುತ್ತಿನ ಮತ ಎಣಿಕೆವರೆಗೂ ಕೂಡ ಒಂದಷ್ಟು ಕ್ಷೇತ್ರಗಳು ಆಟಾಡ್ಸ್ತವೆ ಆಮೇಲೆ ಈ ಬಾರಿ ಹಳೆ ಮೈಸೂರು ಭಾಗದಲ್ಲಿ ಮಂಡ್ಯ ಮಂಡ್ಯ ಕ್ಷೇತ್ರ ಜೆಡಿಎಸ್ ರಾಮ್ ಚಂದ್ರು ಬಿಜೆಪಿಯಿಂದ ಅಶೋಕ್ ಜೈರಾಮ್ ಕಾಂಗ್ರೆಸ್ ಇಂದ ಪ್ರಜಾ ಟಿವಿ ಓನರ್ ಗಣಿಗಾರ್ ರವಿಕುಮಾರ್ ರೈಸಂಗ್ ಮಧು ಚಂದನ್ ಸ್ವಾಭಿಮಾನಿ ಇದರಿಂದ ನಮ್ಮ ವಿಜಯಾನಂದ ಅವರು ಕಂಟೆಸ್ಟ್ ಮಾಡಿದ್ದಾರೆ ಏನು ಎತ್ತ ಅಂತ ಅಳ್ತಿ ಹಾಕಕ್ಕಾಗಲ್ಲ ಹೌದು ಆಗದೇ ಇಲ್ಲ ಕೌಂಟ್ ಆದಾಗ್ಲೇ ಬರೋದು ಈ ತರ ಕ್ಷೇತ್ರಗಳ ಸಂಖ್ಯೆ ತರ್ಟಿ ಟು ತರ್ಟಿ ಫೈವ್ ಫೋರ್ಟಿ ಇದೆ ಟೈಲ ಅಂದಂಗೆ ಈವನ್ ಕೂಡ ತುಂಬಾ ಇಲ್ಲ ಮದ್ದೂರಲ್ಲಿ ಗೊತ್ತಿಲ್ಲ ವಿಷಯ ವೋಟ್ ಎರಡ್ ಸಾವಿರ ಓಟ್ ಸಾವಿರ ಇಬ್ರು ಓಟ್ ಒಂದೊಂದ್ ಸಾವಿರ ಕೊಟ್ಟವ್ರೆ ಒಬ್ರು ಓಟ್ ಎರಡ್ ಸಾವಿರ ಕೊಟ್ಟವ್ರ ಎಲ್ಲ ಕಡೆ ಆಗಿದೆ ಮಂಡ್ಯ ಒಬ್ರು ಐನೂರು ಮಂಡ್ಯ ಕ್ಷೇತ್ರ ಒಬ್ರು ಸಾವಿರ ಒಬ್ರು ಸಾವಿರ ಓಟ್ಲ್ ಬರೀ ಇನ್ನೂರು ಜನಕ್ಕೆ ನಂತರ ಎಸ್ಕೇಪ್ ಶ್ರೀರಂಗಪಟ್ಣ ಅನಿರೀಕ್ಷಿತವಾಗಿ ಒಬ್ರು ಓಟ್ಗೆ ಒಂದೂವರೆ ಸಾವಿರ ಒಬ್ರು ಒಂದ್ ಸಾವಿರ ಒಬ್ರು ಐನೂರು ರೂಪಾಯಿ ಕೆಆರ್ ಪೇಟೆ ಓಟ್ಗೆ ಎರಡು ಮೂರು ಒಂದು ನಾಗಮಂಗ್ಲ ನಿರೀಕ್ಷೆ ಇಲ್ದಂಗ ಒಬ್ರು ಎರಡ್ ಸಾವಿರ ಎರಡು ಸಾವಿರ ಮದ್ದೂರ್ಲಿ ಅದ್ರ ಜೊತೆಗೆ ಒಂದು ಕೆಲವೊಂದು ಕೋಳಿ ಬರ್ರೆ ಜೊತೆಗೆ ಚಿಕನ್ ಇದೆಲ್ಲ ಚಿಕನ್ ವಿಚಾರಕ್ಕೆ ಬಂದ್ರೆ ನಗರ ಪ್ರಿಯಾಪಟ್ನ ಹುಣಸೂರು ಕೆ ಆರ್ ಕ್ಷೇತ್ರ ಇವುಗಳು ಇವುಗಳೇ ಆಗಲ್ಲ ಹೆಂಗೆ ಅಂತ ಓಟ್ ಒಂದ್ ಸಾವಿರ ಐನೂರು ರೂಪಾಯಿ ಸಾವಿರ ರೂಪಾಯಿ ಎರಡ್ ಸಾವಿರ ಮೂರ್ ಸಾವಿರ ನಾನು ಹೇಳಿದೆ ಕಾಸಿದ್ದೋನೆ ಬಾಸು ಕೆಲವೊಂದು ಕ್ಷೇತ್ರದಲ್ಲಿ ಹೌದು ಪುಣ್ಯಾತ್ಮ ಒಳ್ಳೆವನಪ್ಪ ಆದ್ರೆ ಐನೂರು ರೂಪಾಯಿ ಹೆಂಚದ ಅವ್ನ್ ಸಾವಿರ ರೂಪಾಯಿ ಕೊಟ್ಟ ಅವನ್ಗಾಕ ಈ ಮೆಂಟಾಲಿಟಿ ಜನಗಳಲ್ಲಿ ಇದೆ ಅವ್ನ್ ತಾಸ್ಕೋ ಇವ್ನ ಓಹಿಸ್ಕೋ ಅವ್ನ ತೋಯ್ಕೋ ಇದೇ ಫಲಿತಾಂಶ ಚಿತ್ರಣ ಮಾಡಿರದಿ ಸರಿ ದುಡ್ಡಲ್ಲೇ ಅತಂತ್ರ ಸರ್ಕಾರ ಬಂದ್ಬಿಟ್ರೆ ಚಿತ್ರಣ ಮಾಡ್ಬಿಡ್ತಾರಪ್ಪ ಇವ್ರಲ್ಲ ನಮ್ಮನ್ನ ಕಿತ್ಕೊಂಡ್ ತಿನ್ಬಿಡ್ತಾರ ಬಡ ಕಣಯ ಯಾರಿಗೊಬ್ರ ಮಾಡೋಣ ನೆವರ್ ಯಾವನ್ ಹೆಂಗಾರ ಒಡ್ಸ್ಕೊಂಡ್ ಹೋಗ್ಲಿ ಅವ್ನ ಇನ್ನೆಲ್ಲ ಏನಾರ ಆಗಿರ್ಲಿ ತಲೆ ಓಡದ ತಲೆ ಹಿಡಿದದ್ದ ಮತ್ತೊಂದ ಮಗದೊಂದ ಕಾಸ್ ಕೊಟ್ಟನ್ ಓಟ್ ಆಗ್ತೀವಿ ಅನ್ನೋ ಜನಗಳು ಇಷ್ಟೆಲ್ಲ ಅತಂತ್ರ ಫಲಿತಾಂಶ ಕಾಣ್ತಾವೆ ಕೆಲವರು ಕೊನೆ ಕ್ಷಣದವರೆಗೂ ದುಡ್ಡಿ ಕಾತಿದ್ದಾರೆ ಟೈಮ್ ಆಗೋಗಿದೆ ಆ ಕಡೆ ದುಡ್ಡು ಇಲ್ಲ ಈ ಕಡೆ ಓಟು ಇಲ್ಲ ಈ ಸರ ಕೂಡ ಈ ಸರ್ ಇದೆಯಲ್ಲ ಪುಣ್ಯಾತ್ಮ ಮಹಾತ್ಮಾ ಗಾಂಧಿ ಅವರಿದ್ವಿ ರಾಜಕಾರಣ ನೋಡ್ರೆ ಸಾಕು ಅಂತ ಕಡೆ ರಾಜಕಾರಣ ಇದ್ರಿಂದ ಅಷ್ಟು ಹೋಗ್ಬಿಟ್ಟೈತೆ ದುಡ್ಡು ಅಂಚೋರು ಅಷ್ಟೇ ಸಾಕಪ್ಪ ರಾಜಕೀಯ ಬೇ ಜನ ಬದ್ಲಾಗ್ತಿ ಎಲ್ಲ ನಿಜ ಒಂದ್ ಕೋಟಿ ಎರಡ್ ಕೋಟಿ ರೂಪಾಯಿ ಮನೆಗಳು ಬೆಂಗಳೂರಲ್ಲಿ ಬಾಡಿಗೆ ಒಂದ್ ಲಕ್ಷ ಎರಡ್ ಲಕ್ಷ ಬತ್ತಿರ್ಲಿ ತಗೋ ಪರವಾಗಿಲ್ಲ ಓಟ್ಗೆ ಅವನು ಕೊಡ್ಲಿ ಇವನು ಕೊಡ್ಲಿ ಈ ಮಟ್ಟಿಗಿನ ಜನ ಬಂದ್ಬಿಟ್ಟವ್ರೆ ಮೊದಲನೇದಾಗಿ ಏನಾಗಬೇಕು ಅನ್ನಿಲ್ಲ ಇಷ್ಟೆಲ್ಲ ಕರಪ್ಷನ್ ಇಷ್ಟೆಲ್ಲಾ ಲೂಟಿ ಇಷ್ಟೆಲ್ಲಾ ವ್ಯತ್ಯಾಸಗಳು ಇಷ್ಟೆಲ್ಲಾ ಸಮಸ್ಯೆ ಆರು ಜನ ಅದ್ ಯಾವ್ದು ನೋಡ್ವೋಟ ಆಗ್ತಿಲ್ಲ ಕಾಸು ನೋಡ್ತಾರೆ ಕರಾವಳಿ ಭಾಗ ಇಲ್ಲ ಇಲ್ಲ ಕೆಲವೊಂದು ಭಾಗ ಇಲ್ಲ ಇನ್ ಕೆಲವು ಕಡೆ ಕಾಸು ಕೊಟ್ರೆ ಕಳ್ಳನ್ಗೂ ಓಟ್ ಆಗ್ತಾರೆ ರೇಪಿಸ್ಗು ಓಟ್ ಆಗ್ತಾರೆ ಕ್ರಿಮಿನಲ್ಗ ಓಟ್ ಆಗ್ತಾರೆ ಹೌದು ಈ ಹತ್ತಂತ ತಾಳಪ್ಪ ಈ ಸರಿ ಬೇಡ ಈ ಮ್ಯಾಂಡೇಟ್ ಹಿಂಗ್ ಮಾಡೋಣ ಹಿಂಗೇನೋ ಲಕ್ಷಣಗಳೇ ಇಲ್ಲ ಅಂಡ್ ಬಹುತೇಕ ಒಂದು ಚರ್ಚೆ ಶಿವ ಕಾಂಗ್ರೆಸ್ ತೊಂಬತ್ತೊಂಬತ್ತು ಜಾಸ್ತಿ ಆಗ್ಬಿಟ್ಟೈತಲ್ಲಪ್ಪ ಅಂತ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರೋದು ತೊಂಬತ್ತೊಂಬತ್ತಲ್ಲಿ ಯಾವಾಗ ದಳ ಜನತಾ ಜೆಡಿಎಸ್ ಜೆಡಿ ಯು ಬಿಜೆಪಿ ಹತ್ತೊಂಬತ್ತು ಜನ ಇಂಡಿಪೆಂಡೆನ್ಸ್ ಗೆದ್ದಿರೋ ತೊಂಬತ್ತೊಂಬತ್ತಲ್ಲಿ ಎಸ್ ಎಂ ಕೃಷ್ಣ ಗೆದ್ರು ಎಸ್ ಎಂ ಕೃಷ್ಣ ಗೆದ್ರು ಗೆದ್ರವತ್ತು ಆಮೇಲೆ ಮತ್ತೆ ಎರಡ್ ಸಾವಿರದ ಹದಿಮೂರು ಸಿದ್ದರಾಮಯ್ಯ ಸಿಎಂ ಆಗಿದೆ ಯಾವಾಗ ಕೆಜೆಪಿ ಬಿಜೆಪಿ ಬಿಎಸ್ಆರ್ ಕಾಂಗ್ರೆಸ್ ಜೆಡಿಎಸ್ ಅಂತ ಬಂದಾಗ ವಾತಾವರಣ ಇಲ್ವಲ್ಲ ಕಾಂಗ್ರೆಸ್ ಮೆಜಾರಿಟಿ ಬರಕ್ ಸಾಧ್ಯ ಕಾಮನ್ ಸೆನ್ಸ್ ಎರಡ್ ಸಾವಿರದ ಹದಿಮೂರಲ್ಲಿ ಗೆದ್ದಂತ ಬೈರತಿ ಬಸವರಾಜು ಮುನರತ್ನ ಸುಧಾಕರ್ ಸೋಮಶೇಖರ್ ಆಗಿ ಶಿವರಾಮ್ ಹೆಬ್ಬಾರ್ ಎಲ್ಲರೂ ಕೂಡ ಬಿಜೆಪಿಗೆ ಕಾಂಗ್ರೆಸ್ ಬಿಜೆಪಿ ಕ್ಯಾಂಡಿಡೇಟ್ಸ್ ಹೌದು ರಮೇಶ್ ಜಾರಕಿಹೊಳಿ ಸಮೇತ ಕಾಂಗ್ರೆಸ್ ಮೆಜಾರಿಟಿ ಹೈಲಿ ಇಂಪಾಸಿಬಲ್ ಕಾಂಗ್ರೆಸ್ ಮೆಜಾರಿಟಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಹೌದು ಅಸಾಧ್ಯವಾದ ಮಾತು ಮಿರಾಕಲ್ ಆಗ್ಬೇಕು ಅದಕ್ಕೆ ಜಾಸ್ತಿ ಆಯ್ತು ಜೆಡಿಎಸ್ ಹಳೆ ಮೈಸೂರು ಭಾಗ ಕುಸಿತು ಜೆಡಿಎಸ್ ಹಳೆ ಮೈಸೂರು ಭಾಗ ಕುಸಿತು ಅದು ಕಾಂಗ್ರೆಸ್ ಗೆ ಶಿಫ್ಟ್ ಆಯ್ತು ಬಿಜೆಪಿ ಹೋರಾಟ ಕಾಂಗ್ರೆಸ್ ಲಾಭ ಆಯ್ತು ಹಳೆ ಮೈಸೂರು ಭಾಗ ಸೊ ಇದು ಲೆಕ್ಕಾಚಾರ ಬಟ್ ಅತಂತ್ರ ಫಲಿತಾಂಶ ಫಿಕ್ಸ್ ಈಗಲೂ ನಮ್ಗೇನು ಇಲ್ಲಿ ಏನು ಎಂಬತ್ತೊಂಬತ್ತರಿಂದ ನೂರ ಒಂದು ಇಬ್ಬರ ನಡುವಿನ ಅಂತರ ಹ್ಮ್ ಅತ್ತಂತೂ ದಾಟಲ್ಲ ಅಷ್ಟೇ ಇಬ್ರು ಗ್ಯಾಪ್ ಗ್ಯಾಪ್ ಆದ್ರೆ ಯಾರೊಬ್ರು ಬಹುಮತವನ್ನ ಪಡೆಯಲ್ಲ ಏ ಇವೆಲ್ಲ ಸಮೀಕ್ಷೆಗಳೆಲ್ಲ ಇದು ಅಂತ ಬಿಜೆಪಿ ಅವರು ಅಂತಾರೆ ಕಾಂಗ್ರೆಸ್ ಅವರು ಈ ಹಿಂದೆ ಬಂದ್ ಸಮೀಕ್ಷೆಗಳನ್ನ ಅವೆಲ್ಲ ಸುಳ್ಳು ಟ್ವೀಟ್ ಪೋಲ್ ಮತದಾನಕ್ಕೂ ಮುನ್ನ ಬರುವ ಸರ್ವೆಗಳು ಬಿಜೆಪಿಗೆ ಅಂತಿತ್ತು ಕಾಂಗ್ರೆಸ್ ಕಾಂಗ್ರೆಸ್ಗೆ ಅಂತಿದೆ ಈಗ ಮೊದ್ಲು ಖುಷಿ ಆಗಿದ್ರು ಈಗ ಕಾಂಗ್ರೆಸ್ ಖುಷಿ ಟ್ವೀಟ್ ಮಾಡಿದ್ರು ಏನಂತ ಮಾಡಿ ಯಾರು ಪ್ರೊಡಿ ಮಾಡಿರ್ಲಿಲ್ಲ ಎಷ್ಟು ಇನ್ನೂರ ಎಂಬತ್ತೆರಡು ಬಂತಾಗ ಬಿಜೆಪಿಗೆ ಎರಡ್ ಸಾವಿರದ ಹತ್ತೊಂಬತ್ತು ಲೋಕಸಭೆಗೆ ಮುನ್ನೂರ್ ಮೂರು ಬರ್ತ ಯಾರು ಹೇಳಿರ್ಲಿಲ್ಲ ಬಂತು ಗುಜರಾತ್ ಎಲೆಕ್ಷನ್ ನೂರಂತ ಯಾವ ಸಮೀಕ್ಷೆ ಹೇಳಿರ್ಲಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಂತು ನೂರ ನಾಲ್ಕು ಬರುತ್ತೆ ಅಂತ ಕರ್ನಾಟಕದಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಯಾವ ಸಮೀಕ್ಷೆ ನೀಡಿರಲ್ಲ ಎಲ್ಲ ಕಾಂಗ್ರೆಸ್ ನೀಡ್ಕೊಂಡಿದ್ರು ನೂರ ನಾಲ್ಕು ಬಂತು ಬಿಜೆಪಿಗೆ ಆದ್ಮೇಲೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕರ್ನಾಟಕ ಬಿಜೆಪಿ ಇಪ್ಪತ್ತ ನಾಲ್ಕು ಸಾವಿರ ಬೂತ್ ಗಳಲ್ಲಿ ಲೀಡ್ ತಗೊಂಡಿತ್ತು ಇಪ್ಪತ್ನಾಲ್ಕು ಸಾವಿರ ಬೂತ್ ಅಲ್ಲಿ ಹದ್ನಾಲ್ಕು ಕಾನ್ಸ್ಟಿಟನ್ಸಿಗಳಲ್ಲಿ ಯಾವ ಬೂತ್ ಅಲ್ಲಿ ಲೀಡ್ ಬಂದಿರಲಿಲ್ಲ ಬಿಜೆಪಿಗೆ ಹದ್ನಾಲ್ಕು ಕಾನ್ಸ್ಟಿಟ್ಯನ್ಸಿಯಲ್ಲಿ ಯಾವ ಬೂತ್ ಅಲ್ಲೂ ಕೂಡ ಬಿಜೆಪಿಗೆ ಲೀಡ್ ಬಂದಿರಲಿಲ್ಲ ಆದರೂ ಕೂಡ ಇಪ್ಪತ್ನಾಲ್ಕು ಸಾವಿರ ಬೂತ್ ಅಲ್ಲಿ ಲೀಡ್ ತಗೊಂಡಿದ್ವಿ ನಾವು ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಬಾರಿ ಎಲ್ಲಾ ಕಾನ್ಸ್ಟಿಟ್ಯನ್ಸಿಯಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕಾನ್ಸ್ಟುನ್ಸಿಗಳಲ್ಲಿ ಮೂವತ್ತೊಂದು ಸಾವಿರ ಬೂತ್ ಅಲ್ಲಿ ಬಿಜೆಪಿ ಲೀಡ್ ಬರುತ್ತೆ ಬರ್ಜೆಡ್ಕೊಳತ್ತ ಟ್ವೀಟ್ ಐವತ್ತೆಂಟು ಸಾವಿರ ನಮ್ದು ಬೂತ್ ಐವತ್ತೆಂಟು ಸಾವಿರ ಬೂತ್ ಇದೆ ಕರ್ನಾಟಕದಲ್ಲಿ ಮೂವತ್ತೊಂದು ಸಾವಿರ ಲೀಡ್ ತಗೊಂಡು ಮೂವತ್ತೊಂದು ಸಾವಿರ ಬೂತ್ ಅಲ್ಲಿ ಲೀಡ್ ಬರುತ್ತೆ ಅಂತ ಹೇಳಿದ್ದಾರೆ ಬಿ ಎಲ್ ಸಂತೋಷ್ ಒಳ್ಳೇದ ಅಲ್ಲಿ ಹ್ಮ್ ಏನ್ ಮಾಡಕಾಗದು ಲೋಕಸಭೆ ಕಾಂಗ್ರೆಸ್ ಹತ್ತು ವರ್ಷದ ಯು ಪಿ ಎ ಸರ್ಕಾರ ಕೆಟ್ಟು ಕೆರೆ ಹಿಡ್ದಿತ್ತು ಜನ ಓಟ್ ಹಾಕಿದ್ರು ಹಗರಣ ಮಾಡ್ಕೊಂಡು ಕೂತಿದ್ರು ಅಂತ ಬಿಜೆಪಿ ಓಟ್ ಹಾಕಿದ್ರು ಅದು ಹತ್ತೊಂಬತ್ತರ ಲೋಕಸಭೆ ಚುನಾವಣೆ ಬಂದಾಗ ಅಷ್ಟೊಂದೇನ್ ಬೇಸರ ಇರ್ಲಿಲ್ಲ ಮತ್ತೆ ಓಟ್ ಹಾಕೊಂಡ್ ಗೆಲ್ಸಿದ್ರು ಹದಿನೆಂಟರ ವಿಧಾನಸಭೆಯ ಟೈಮ್ ಅಲ್ಲಿ ಸಿದ್ದರಾಮಯ್ಯ ಒಕ್ಕಲಿಗರಿಗೆ ಲಿಂಗಾಯತರಿಗೆ ಬ್ರಾಹ್ಮಣರು ವಿರೋಧಿ ಅಂತಿತ್ತು ಹಳೆ ಮೈಸೂರ್ ಇದೇ ಬಿಜೆಪಿಯವ್ರು ನಲವತ್ತು ಬಿ ಫಾರ್ಮ್ಗಳನ್ನ ಜೆಡಿಎಸ್ ಅವ್ರು ಕೆಲ್ ಕೊಡ್ಸಿದ್ರು ಅದಕ್ಕೆ ಇವ್ರಿಗೆ ಅವಕಾಶ ಆಯಿತು ಈ ಸರಿ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಜೊತೆ ಟೈ ಅಪ್ ಆಗದೆ ಫೈಟ್ ಮಾಡವ್ರೆ ಆ ಫೈಟ್ ಮಾಡಿದ ಪರಿಣಾಮ ಕಾಂಗ್ರೆಸ್ ನ ವಿರೋಧಿ ಮತ ಚಿದ್ರತು ಕಾಂಗ್ರೆಸ್ ಅವಕಾಶ ಆಗ್ತದೆ ಒಂದಾಗಿದ್ದ ಕಾಂಗ್ರೆಸ್ ಸೋಲ್ಸಿದ್ರು ಅನ್ಬಿಟ್ಟು ಕಾಂಗ್ರೆಸ್ ಮೆಜಾರಿಟಿ ಆಗ್ಬಿಡುತ್ತಾ ಚಾನ್ಸೇ ಇಲ್ಲ ಕಾಂಗ್ರೆಸ್ ಮೆಜಾರಿಟಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ನೂರ ಹದ್ಮೂರ್ನ ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲೂ ಜೆ ಡಿ ಎಸ್ ಕಿಂಗ್ ಮೇಕರ್ ಹೌದು ಕಿಂಗ್ ಮೇಕರ್ ಓ ಯಾರೋ ಕುಮಾರ್ ಕುಮಾರಸ್ವಾಮಿ ಅಭಿಮಾನಿ ಇರ್ಬೇಕು ಶಿವ ಯಾವಾಗಲೂ ಜೆಡಿಎಸ್ ಪರ ಮಾತಾಡ್ತಾನೆ ಅದೇ ಕುಮಾರಸ್ವಾಮಿ ಅವರು ಚನ್ನಪಟ್ಟಣ ಕೂಡ ಟಫ್ ಇದೆ ಹೌದು ಕರೆಕ್ಟ್ ಅದನ್ನ ಹೇಳಿದ್ವಿ ಈ ಮಾತನು ಶಿವನೇ ಹೇಳ್ತಾನೆ ಹ್ಮ್ ಹ್ಮ್ ಇದು ಶಿವನೇ ಹೇಳ್ತಾನೆ ಹೌದು ಈಸಿ ಏನಲ್ಲ ಟಫ್ ಇದೆ ಮೇ ಹದ್ಮೂರು ಇನ್ ಎರಡು ದಿನ ನಾಳೆ ಕಳ್ಕಂಡ್ ಆಡಿದ್ದಕ್ಕೆ ಟೈಮ್ ಅಲ್ಲೇ ಜಾತ್ರೆ ಸರ್ಕಾರ ಯಾರ್ದು ಏನೋ ಒಂದು ಕೂತಾ ಬಿಟ್ಟಿರ್ತದೆ ರಿಸಲ್ಟ್ ಎಲ್ಲ ಕ್ಲಿಯರ್ ಆಗಿರ್ತದೆ ಕರ್ನಾಟಕ ಟಿವಿ ಎಕ್ಸಿಟ್ ಪೋಲ್ ಸಾಕು ಇದನ್ನ ನೀವು ನೋಡಿ ಮುಗಿಸ್ಸಲ ಅಲ್ಲೇ ರಿಸಲ್ಟ್ ಕೌಂಟಿಂಗ್ ಶುರು ಆಗಿರ್ತದೆ ಇನ್ಯಾಕ್ತ ಯಾವ್ ಒಳ್ಳೇದಾಗ್ಲಿ ಏನಾರು ಹೇಳದಿದ್ಯಾ ಮುಗ ಎಕ್ಸಿಟ್ ಪೋಲ್ ಎಟ್ ಇದೆ ನಾವ್ ಯಾಕೆಂದ್ರೆ ಎಷ್ಟು ಪ್ರಮಾಣದಲ್ಲಾಗಿದೆ ಎಷ್ಟು ಕಾಸ ಹಂಚಿದ್ರು ಏನ್ ಕತೆ ಆಯಿತು ಯಾವ ಒಂದ್ ಸೈಲೆಂಟ್ ಆಗಿ ಓಡೋಬಟ್ಟ ಈಗ ಮಾವನಿ ಸಿದ್ದೇಗೌಡ ಏನ್ ಭಾಷಣ ಮಾಡಿದ್ದೇ ಮಾಡಿದ್ದು ಚಾಮುಂಡೇಶ್ವರಿ ಗೌಡರ್ ಅಪೋಸಿಟ್ ಎಸ್ಕೇಪ್ ಮನುಷ್ಯ ಅಖಾಡದಿಂದ ಸಿದ್ದರಾಮಯ್ಯ ನಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಅಕಾಡದಲ್ಲಿ ಇಲ್ಲ ಎಸ್ಕೇಪ್ ಹೌದು ಹೌದು ಮಳವಳ್ಳಿ ಬಿಜೆಪಿ ಕ್ಯಾಂಡಿಡೇಟ್ ಮುನ್ರಾಜು ಅಖಾಡದಲ್ಲಿ ಎಸ್ಕೇಪ್ ನಿಮ್ಗೆ ಮಾಡ್ತಾನೆ ಅಂದ್ರೆ ಯತೀಂದ್ರ ನಿಲ್ಲಿಸ್ಬಿಡ್ತೀನಿ ಅಂತ ಸಿದ್ದರಾಮಯ್ಯ ನಿಲ್ಲಿಸ್ಬಿಡ್ತೀನಿ ಎಷ್ಟೋ ಜನ ಕ್ಯಾಂಡಿಡೇಟ್ ಗಳು ಪಾರ್ಟಿ ಫಂಡ್ ಬಂದಿಲ್ಲ ಅವ್ ಬಂದಿಲ್ಲ ಅಂತ ತಟಸ್ಥರ ಆಗ್ಬಿಟ್ಟವ್ರೆ ನಿಮ್ಗೆ ಗೊತ್ತಿಲ್ಲ ಎಷ್ಟೋ ಕಡೆ ನಾನು ಒಂದ್ ಬಸ್ ಹತ್ಕೊಂಡು ಬೆಂಗಳೂರು ಬರಬೇಕು ಅಂದ್ರೆ ಎಷ್ಟು ಬಸ್ ಚಾರ್ಜ್ ಬೇಕು ಅಂದ್ರೆ ಹತ್ರ ಇಟ್ಕೊ ಬರಬೇಕು ನಾನು ಚನ್ನಪಣ್ಣದವ್ರಿಗೋ ರಾಮನಗರ್ ಬರೋದು ಬಂದ್ರೆ ಮುಂದೆ ಅವನ ಕೊಡ್ತಾನೆ ಅಂತ ಅಂದ್ರೆ ಆಗಲ್ಲ ಇಲ್ಲ ಅಂದ್ರೆ ರಾಜಕಾರಣ ಮಾಡಬಾರ್ದು ಯಾಕಂದ್ರೆ ಇದೇನು ಕ್ಲೀನ್ ಕೃಷ್ಣಪ್ಪ ರಾಜಕಾರಣ ಮಾಡೋ ಇದಲ್ಲ ಕಾಸಿದ್ದವನು ರಾಜಕಾರಣ ಮಾಡುವಂತ ಟೈಮ್ ಟೈಮು ಅರಣ್ಯ ತುಂಬಾ ಟಫ್ ಇದಾರಲ್ಲ ಅಂತಿದ್ದಾರೆ 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 ಕಾಲ ಬದಲಾಗಿದೆ ಜಾತಿ ಕೆಲ್ಸ ಮಾಡುತ್ತಾ ಭಾಷೆ ಕೆಲಸ ಮಾಡುತ್ತಾ ಹಣ ಕೆಲಸ ಮಾಡುತ್ತಾ ಕೆಲಸ ಕೆಲಸ ಮಾಡುತ್ತಾ ಎಲ್ಲದಕ್ಕೂ ಸಹ ಮೇ ಹದ್ಮೂರ್ ಉತ್ತರ ಸಿಗುತ್ತೆ ಹೆಚ್ಚುವರಿಯಾಗಿ ಬೇಡ ಮುಂದುವರ್ಸದ್ ಬಡ ಕಾಮೆಂಟ್ ಮಾಡಿ ಏನ್ ಹೇಳ್ತೀರಿ ತಿಳ್ಸಿ ಮಿಸ್ ಮಾಡಿ ಮೇ ಹದ್ ತಾರೀಕು ಬೆಳಿಗ್ಗೆ ಆರ್ ಗಂಟೆಯಿಂದ ಶುರು ಮಾಡ್ಕೊಂಡಿರ್ತೀವಿ ಎಂಟು ಗಂಟೆ ಕೌಂಟಿಂಗ್ ಆರು ಗಂಟೆಯಿಂದ ಜಾತ್ರೆ ನೋಡ್ರಪ್ಪ ಮಿಸ್ ಮಾಡಿ ನೀವೆಲ್ಲ ನೋಡ್ತಾ ಇರಿ ಅಂತ ಹೇಳ್ತಾ ನಮ್ ಕರ್ನಾಟಕ ಟಿವಿ ಧನ್ಯವಾದ ಧ್ವನಿ